ಮುಂಚಿನಿಂದ ಕಾಂಗ್ರೆಸ್ ಇನ್ನು ಸಾಯುವರೆಗೂ ಅದೇ ಕಾಂಗ್ರೆಸ್ ಅಲ್ಲಿ ಇರ್ತೀವಿ ನಾವು. ಸರ್ತಿ ಏನಾದ್ರೆ ದೇವರಿಗೆ ಮಾಲಿಂಗೇಶ್ವರ ದಯಿಂದ ಸೆಂಟ್ರಲ್ ಅಲ್ಲಿ ಈ ಸರ್ತಿ ಬಿಜೆಪಿ ಬರಲೇಬಾರದು, ಅದಕ್ಕೆ ಬೇಕಾಗಿ ಪದ್ಮರಾಜ ಪೂಜಾರಿ ಅವರಿಗೆ ನಾವು ಓಟ್ ಹಾಕ್ತಾ ಇದ್ದೇವೆ. ಫಸ್ಟ್ ಕಾಂಗ್ರೆಸ್ಗೆ ಗೆಲ್ಬೋದು ಅನ್ಸುತ್ತೆ. ನಮಗೆ ಉಪಕಾರ ಸಿಗುವುದು ಕಾಂಗ್ರೆಸ್ ಇಂದ, ಬೇರೆ ಯಾವ್ದಿಂದ ಸಿಗುವುದಿಲ್ಲ. ನಮಗೆ ಕೇಂದ್ರದಲ್ಲಿ ಮೋದಿ ಅವರು ಬರಬೇಕು ಅಷ್ಟೇ. ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಒಳ್ಳೇದು, ಬೆಸ್ಟ್ ಹೇಳ್ತಾರೆ. ನಾವು ಕೊಡುವುದು ಬ್ರಿಜೇಶ್ ಔಟರಿಗೆ ಮೋದಿ ಪುನಃ ಬರಬೇಕು. ಸಲ ಎಷ್ಟು 3 ಲಕ್ಷ ಏನು ಒಟ್ಟಿಗೆ ವಿನ್ ಆಗಿದೆ ಹೌದಾ? 1-2 ಲಕ್ಷ ಹೋಗ್ಲಿ, ತೊಂದರೆ ಇಲ್ಲ. 1 ಲಕ್ಷ ಆದ್ರೂ ಉಳಿತದಲ್ಲ, ಬ್ರಿಜೇಶ್ ಔಟರ್ ವಿನ್ ಆಗ್ತಾರೆ, ಕ್ಲೀನ್ ವಿನ್ ಆಗ್ತಾರೆ, ಕ್ಲೀನ್. ಕೇಂದ್ರ ಸರ್ಕಾರ ಮೋದಿ ಬರ್ತಾರೆ, ಗ್ಯಾರಂಟಿ. ಬೋರ್ಸಿ ಕಾಂಗ್ರೆಸ್ ಏನು ದುಂಬುರ್ದು ಫಸ್ಟ್ ಸ್ಟಾರ್ಟಿಂಗ್ ಹಿಡ್ದು ಬಿ ಜೆ ಪಿ ಹೆಂಗೆ ಫಸ್ಟ್ ಓಟು ಅದಕ್ಕೆ ಇನ್ನೇ ಮುಂದುವರಿಸಿ ಒಂದು ಓಪನ್ ರಾಷ್ಟ್ರಕ್ಕೆ ಮೋದಿ ಅಂತ ಅವರು ಬೇಕೇ ಬೇಕು. ಕಾಂಗ್ರೆಸ್ ಗೆಲ್ಲುತ್ತೆ 100% ಕಾಂಗ್ರೆಸ್ ಗೆಲ್ಲುತ್ತೆ, ಬಿ ಜೆ ಪಿ ಇಲ್ಲ ಕಾಂಗ್ರೆಸ್ ಬರೋದಿಲ್ಲ. ನೋಡಿ ಮುಂಚೆ ಆದ್ರೆ ನೋಡಿ ಕಾಂಗ್ರೆಸ್ ಇರುವಾಗ ಒಳ್ಳೆ ಸ್ಕಾಲರ್ಶಿಪ್ ಎಲ್ಲ ಬರ್ತಾ ಇತ್ತು ನಮಗೆ, ಈಗ ಸ್ಕಾಲರ್ಶಿಪ್ ಇಲ್ಲ ಏನೂ ಇಲ್ಲ. ಹೋದ ವರ್ಷ ಯಾವುದೇ ಸ್ಕಾಲರ್ಶಿಪ್ ಬರಲಿಲ್ಲ, ಈ ವರ್ಷ ಕಾಂಗ್ರೆಸ್ ಬಂದ ಮೇಲೆ ಸ್ಕಾಲರ್ಶಿಪ್ ಬಂತು. ಮತ್ತು ನನಗೆ ನಮಗೆ ಗೃಹಲಕ್ಷ್ಮಿ ಬರ್ತಾ ಇದೆ, ಅಕ್ಕಿ ಫ್ರೀ ಕೊಡ್ತಾ ಇದ್ದಾರೆ, ಮತ್ತು ಬಸ್ಸಿನ ಸೌಲಭ್ಯ ಎಲ್ಲ ಇದೆ. ಏನೂ ಕೆಲಸ ಮಾಡದೆ ಗೌರ್ಮೆಂಟ್, ಮೋದಿ ಗೌರ್ಮೆಂಟ್ ಇನ್ನು ವಾಪಸ್ 5 ವರ್ಷಕ್ಕೆ ಅಮ್ಮ ಮೋದಿ ಬೇಡ. ಇನ್ನು 10 ವರ್ಷದಲ್ಲಿ 10ರಲ್ಲಿ 9 ಸುಳ್ಳೇ ಹೇಳಿದಲ್ಲದೆ 10ರಲ್ಲಿ 1 ಸತ್ಯ ಹೇಳಿದ್ವಿ, ಯಾವುದೇ ಕೊಟ್ಟ ಭರವಸೆ ಯಾವುದೇ ಈಡೇರಿಸಲಿಲ್ಲ. ಮಣಿಪುರ ಇಷ್ಟು 1 ವರ್ಷ ಆಯಿತು, ಅಲ್ಲಿ ಮಣಿಪುರ ಪ್ರಾಬ್ಲಮ್ ಒಮ್ಮೆ ಆದರೂ ಹೋಗಿದ್ದಾರೆ ಈ ಪ್ರಧಾನಿ ಅವರು? 2010ರ ಮೊದಲು ಹಿಂದೂ ಧರ್ಮ ಇಲ್ಲ ಆಯ್ತಾ? ನಾನು ಹಿಂದೂ ಅಲ್ಲ, ನಾನು ನಾಯ್ಕ. 2014ರ ಮೊದಲು ಧರ್ಮ ಇಲ್ಲ ಆಯ್ತಾ ಸ್ವಾಮಿ? ಇದು ಕಾಂಗ್ರೆಸ್ ಪದ್ಮರಾಜ್ ಎಲೆಕ್ಷನ್ ಡೈಬಿಟ್ಟು ಮಾಂತೆಲ್ಲ ಪಂಪಿರು ಸ್ವಾಮಿ, ಹೂವಲ್ಲ ಮಂತ್ರ ಉಂಡ ಉಂಡ ಬನ್ನಿ. ಧರ್ಮ ಉಳಿಬೇಕಂದ್ರೆ ಬಿಜೆಪಿಗೆ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ, ಇದರ ಬಗ್ಗೆ? ಖಂಡಿತವಾಗಿ ಅದು ಸುಳ್ಳು. ಧರ್ಮಗಳ ನಡುವೆ ಜಗಳವರದ್ದು ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲ. ಪ್ರೀತಿ ವೀಕ್ಷಕರೇ, ನಾವು ಇವತ್ತು ಪುತ್ತೂರಿನ ಹೃದಯ ಭಾಗದಂತಹ KSRTC ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೇವೆ. ಕಳೆದ 10 ದಿವಸಗಳ ಮುಂಚೆ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಈ ಭಾಗದಲ್ಲಿ ನಾವು ಸರ್ವೆಯನ್ನು ಕೂಡ ನಡೆಸಿದ್ದೆವು. ಮತ್ತೆ 10 ದಿವಸಗಳ ನಂತರ ಇದೇ ಭಾಗದಲ್ಲಿ ಮತ್ತೆ ಬಂದಿದ್ದೇವೆ, ಮತ್ತೆ ಸರ್ವೆಯನ್ನು ಮಾಡ್ತಾ ಇದ್ದೇವೆ. ನೋಡೋಣ ಈ ಬಾರಿ ಜನರ ಅಭಿಪ್ರಾಯ ಯಾವ ರೀತಿ ಇದೆ, ಈ ಬಾರಿ ಜನ ಯಾವ ಪಕ್ಷವನ್ನು ಕೈ ಹಿಡಿದಿದ್ದಾರೆ ನೋಡೋಣ. ಯಾಕಂದರೆ ಕಳೆದ 10 ದಿವಸಗಳ ನಂತರ ಮತ್ತೆ ಬದಲಾವಣೆ ಆಗಿದೆ, ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ. ಸೊ ನೋಡೋಣ ಇವತ್ತು ಈ ಬಾರಿಯ ಲೋಕಸಭಾ ಚುನಾವಣೆಯ 2 ಅಭ್ಯರ್ಥಿಗಳಲ್ಲಿ ಯಾರನ್ನು ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಲಿದ್ದಾರೆ ಅನ್ನೋದನ್ನು ನೋಡೋಣ. ಅದೇ ರೀತಿ ಪುತ್ತೂರಿನ ಈ ಹೃದಯ ಭಾಗದಲ್ಲಿರುವಂಥ ಈ ಭಾಗದಲ್ಲಿ ಕಳೆದ 10 ದಿವಸಗಳ ಮುಂಚೆ BJPಗೆ ಹೆಚ್ಚು ಮೆಜಾರಿಟಿ ಇತ್ತು. ಸೊ ಇವತ್ತು ಯಾವ ರೀತಿಯಾದಂಥ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡೋಣ ಬನ್ನಿ. ಪ್ರಿಯ ವೀಕ್ಷಕರೇ, ನಾವು ಇವತ್ತು ಪುತ್ತೂರಿನ ಮಿನಿ ವಿಧಾನಸೌಧದ ಬಳಿ ಇದ್ದೇವೆ, ಮತಬೇಟೆ ಕಾರ್ಯಕ್ರಮದಲ್ಲಿದೆ. ಜನರ ಅಭಿಪ್ರಾಯವೇನು ಈ ಬಾರಿಯ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಚುನಾವಣೆಯಲ್ಲಿ 2 ಸ್ಪರ್ಧಿಗಳು ಸ್ಪರ್ಧಿಸ್ತಾ ಇದ್ದಾರೆ, ಒಬ್ಬರು ಬ್ರಿಜೇಶ್ ಚೌಟ ಮತ್ತು ಇನ್ನೊಬ್ಬರು ಪದ್ಮರಾಜ ಪೂಜಾರಿ. ಅದೇ ರೀತಿ ಈ ಬಾರಿ ನೋಟ ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಸೊ ಇವತ್ತಿನ ಈ ಒಂದು ನಮ್ಮ ಜೊತೆ ಧನಂಜಯರವರು ಇದ್ದಾರೆ, ಇವರ ಅಭಿಪ್ರಾಯ ಏನು ಕೇಳೋಣ. ಇವರು ಯಾರಿಗೆ ಇವರ ಮತ ಎಂತ ಸರ್, ಯಾರಿಗೆ ಈ ಬಾರಿ ಮತ ಮಾಡಲಿಕ್ಕೆ ಇಷ್ಟಪಡ್ತೀರಾ? ತುಳಿಟು ಮಾತಾರ್ವೆ ಒಂದು ಹೆಂಚಿನ ಒಂದು ಮತ ಆಯಗಂಬಿಯಾಗಂದದಾಲಜ್ಜಿ ಏನು ನಮ್ಮ ಓಟು ವಿನ್ ಆದು ಒಂಜಿಂದು ಮಂತದ್ದು ಪಾಪದಕ್ಕಳಿಗೆ ಮಲ್ಲಕ್ಕಳಿಗೆ ಒವ್ವಲ ತೂವ ಅಂದೆ ಒಂಜೆ ನೆಟ್ಟು ಮಂತ ಒಂದು ಭತ್ತನಕ್ಕಳಿಗೆ ಹೆಂಕಲ ಒಂದು ಆಲೋಚನೆ ಮಂತದ್ದು ಓಟು ಪಾಡ್ನೆ ಆಯಗಂಬಿಯಾಗಂದು ಮಂಪುಣ ಭಾವನೆ ದಾಳಜ್ಜಿ ಆ ಪಕ್ಷ ಪಾಡಲಿ ಈ ಪಕ್ಷ ಪಾಡಲಿ ಅಂಚ ದಾಳಜ್ಜಿ ಚರ್ಚೆ ಮಂತದಾಲ ಸುಖ ಇಜ್ಜಿ ಆಯಾ ಈ ಫಾಡ್ನ ಓಟ್ನ ಆಯಾ ಈ ಫಾಡ್ಬೇನಿ ಒರಿಯನ್ ದೂರದ್ದು ಒರಿಯನ್ ದೂರ ಅಂದೆ ಇತ್ತಂಡಲ್ಲ ಫಾಡ್ನ ಐ ಫಾಡ್ಬೇನಿ ದೂರ್ನಲ್ಲ ದಾಲ ಪ್ರಯೋಜನ ಇಜ್ಜಿ ಈಗ ಮಣಿಪಂದ ಕುಳ್ಳುದು ಓಟು ಜೊತೊಂದು ಎಡ್ಡ ಬೇಲೆ ಮಂತ ಒಂದು 2 ಅವು ಹೆಂಕಲ ಅಂಜರ ಓಟು ಕೊರೋನಾಕ್ಲಿಗೆ ಪುಣ್ಯ ಅಂದ್ಕೊಂಡದ್ದು ಒಂದು ಏನೇನೇ ಪೋಲಿ ಆತಿ ಅದೇ ಓಟ್ಗೆ ಬಡದು ಧರ್ಮ ಧರ್ಮದ ನಡು ಕಲಾ ಮಂತೊಳ್ಳಿರಿ ಪಂಡ ರಾಜ್ಯಕ್ಕೆ ಬಡತ್ತೆ ಧರ್ಮದ ನೆತ್ತೊಂಬರೊಳ್ಳಿರಿ ಧರ್ಮ ಪತ್ತೊಂದು ಬರೊಳ್ಳಿರಿ. ಸೊ ನೆಕ್ಕದಾದ ಪಂಡ್ ಬರೀರಿ ನೆಕ್ ಧರ್ಮದ ಹೂವುಳ ಧರ್ಮದ ದೇವೇರಿ ಬುಕ್ಕೊಂಜಿ ನನಂಜಿ ಫಂಡದ್ದು ವೈನ್ಲ ಫಾ ಒಂದು ಪಾಡ್ಯರ ಬಳ್ಳಿ ದಾಯಿ ಪಂಡನ ಓಟುಗು ಉಂತದ್ದು ಓಟುಗು ಉಂತೆರ ಬಡದು ಬುಕ್ಕೊಂಜಿ ವಿಷಯ ಹೋಯ್ತು ಪಾಡೋಣ ಧರ್ಮ ಇದು ದೇವೇರಿನ ವಿಷಯ ಬಡ್ ಒವ್ವೆ ವಿಷಯ ಎಲ್ಲ ಪಾಡ್ಯರ ಬಳ್ಳಿ ನಮ್ಮ ಓಟುಗು ಉಂತೆರ ಮಾತ್ರ ಐನು ಆಯ ಹಂಚ ಪಂಡೆ ಮೇಂಚ ಪಂಡೆ ಎಂದು ಮನ್ಪುನ ತಪ್ಪು ತಪ್ಪು ಅಯ್ಯ ಫಾಡ್ನ ಓಟುಗು ಇರು ದೂರ್ನಲ್ಲ ಪಾಡ್ಬೇ ದೂರ್ ಜಿಲ್ಲ ಪಾಡ್ಬೇನಿ ಇತ್ತ ಎನ್ನ ಓಟು ಒಯ್ಕಿಂದು ಬಂದಿದ್ದೆ ಅವ್ನು ಬಾಯಿ ಬಿಡ್ದು 2 ಫನ್ಪೇನ ಏತು ಕೊರೋನಾ ಅಂಡಲ್ ಫನ್ಪೇನ ಫನ್ ಪುಜ್ಜಿ ಅಯ್ಯತೆ ಎಂಕಲ ನಿಕ್ಲು ಒಂಜಿ 10,000 ಕೊಂಡಲ ಕಿಸಿರು ಪಾಡೋದು ಓಪೆ ಎಂಕಲ ಬುಕ್ಕ ಓಟು ಪಾಡ್ನಾಗ ತೂಪಾರ ನಿಕ್ಲು ಇಜ್ಜಾತಿ ಐಕ್ ಚರ್ಚೆಗೆ ಇಚ್ಚದಲ್ಲ ಮನ್ಪಂದೆ ಸಮಾಧಾನ ಒಂಜಿ ಓಟು ಆಣದಂಡ ಬುಕ್ಕ ಓಟು ವಿನ್ ಅದು 2 ಲಕ್ಷ ಒಂಜಿ ಕೆಟ್ಟ ಕೆಲಸ ಮಂತ ಒಂದು 2 ಅವು ಎಂಕ್ಲಿಗೆ ಒಂಜಿ ಪ್ರೀತಿ ಜನಕ್ಕಲಿನ ಧರ್ಮ ಧರ್ಮವಂತ ಪೆಟ್ಟು ಮಲ್ಪುಣ ಅಂಚ ಮಲ್ಪುಣ ಹೌದಾಲ ಮಲ್ಪಿರಲ್ಲಿ ಏರು ರಾಜ್ಯಕ್ಕೆ ಅದು ವಿನ್ನ ಏರ ಅಕ್ಲಿ ನಮಗೆ ಎಡ್ಡ ಆಡಳಿತ ಕೊರೋಡು ಎಡ್ಡ ಜನಕ್ಕಲು ಬರೋಡು ಬುಕ್ಕ ಪತ್ರ ನೋಡಿದಾಗ ಧರ್ಮದ ಬಗ್ಗೆ ಅದು ಅಲ್ಲ ಪಾತ್ರ ಧರ್ಮನ ಹೋಯ್ತು ಮಾಡ್ರೆ ಬಳ್ಳಿ ಬಂದ್ಕೊಂಡು ಬಳ್ಳಿ ವಾ ಜಾತಿ ಇಲ್ಲ ಬಳ್ಳಿ ಆ ಜಾತಿ ಈ ಜಾತಿ ಅಂತೂ ವಾ ಜಾತಿಗೆಲ್ಲ ಬಳ್ಳಿ ಅಂಚ ಮಲ್ಪರೆ ಅಂಚ ಹೌದು ಆಯ್ ಪಂಡ ಜಾತಿ ಜಾತಿ ಬುಕ್ಕ ಫಗೆ ಕಟ್ಟೋಣ ಲಕ್ಕ ಬರ್ಕೊಂಡು ರಾಜ್ಯಕ್ಕೆ ಓಟ್ಗೂ ನೆಕ್ಕ ಬಡದು ಅಂಚ ಮಂತ ತಪ್ಪು
ಅಂಚಿನ ಪಕ್ಷ ಹೋಗುಂದಿರೇ ಕಾಪುಂಡು ಅಂಚಿನ ಪಕ್ಷ ಅಂದ್ರೆ ಆಯ್ತು ಬೆಲ್ಲೋಡು ತುಂಬ ಕಡೆ ಕೊಡಿ ಪಂತು ಜೇರು ಪರ್ತಿಡು ಕಡೆ ಕೊಡಿಜ್ಜಿ ಕೆಲವು ದೇಟು ಪೂರ ಕಡೆ ಕೊಡಿಜ್ಜಿ ಅಂಚನೆ ಪಾರ್ಟಿ ಇಲ್ಲ ಕಡೆ ಕೊಡಿಜ್ಜಿಂದೇ ಪನ್ ಬೇನು ಅಲ್ಲ ಕರ್ಣ ವರ್ಷ ಹೋಯ್ಕ ಮಾತಾಡ್ತಿರ್ತಾರೆ ಬಂಡ ಹೋಯ್ಕ ಕರ್ಣ ವರ್ಷ ವಿನ್ ಆಯ್ನ ಲೆಕ್ಕ ಸೋಲ್ತನ ಹೋಗಿ ಹೆಂಗೆ ಸರಿಯಾದ ನೆನಪಿಜ್ಜಿ ಹಾಂ ಇದು ಸರ್ತಿ ಈತ ಸೌಜನ್ಯ ಸಹೋದರಿ ನಮ್ಮ ಸೌಜನ್ಯ ಬಗ್ಗೆ ನೋಟ ಮಾಡಿದ್ರೆ ಐತ ವಿಷಯ ದಾದಾನ್ಪರಿ ಐತ ವಿಷಯ ಯಾನು ದಾಯ ಗಮನಕ ಕೊರ್ಜಿರ್ದಂಡ ಐಕ ಸಪೋರ್ಟಿ ಅಂದಂದು ದಯ ಪಂಡ ಒಂಜಿ ಪೊಣ್ಣಾಗಿ ಮಾ ಏರಿಯಾಲ ಒಂಜಿ ಸಪೋರ್ಟ್ ಮಲ್ಪಡಂಡು ಈತ ಒಂಜಿ ಪೊಣ್ಣಂದತ್ತು ಪ್ರತಿ ಒಂಜಿಲ್ಲ ನಾನು ಅಂಚನೆ ಆವೊಂದೇ ಪೋಪುಂಡು ಐಕ ಬಡದ ಐನ್ ತಡೆ ಕಟ್ಟೆರೆ ಬಡದ ಐಕ ಒಂಜಿ ಫಾರ್ದು ತೂಗೊಳ್ಳಿ ನೋಟ ಐತಲ್ಲಿ ನೋಟಕ್ಕೆ ಪಾಡ್ಪರಿ ಅಂದಂತು ಸರಿ ಓಕೆ ಪಂಡ ನಮ್ಮ ಊರೆಡ್ಡೆ ಅವರು ಜನಕ್ಲೆ ಎಡ್ಡೆ ಬರೋಡು ಬುದ್ಧಿವಂತಿಕೆ ತನ್ನಾತಿಗೆ ಬರೋಡು ಆಯ್ ಅಂಚಮಂತೆ ಇಂಬೇಂಚಮಂತೆ ಅಂಚ ಬರಿಯರ ಬಳ್ಳಿ ಅಯ್ಯನ ಸಮಾಧಾನ ಅಂತಂದು ಸಮಾಧಾನ ಕೊಡಪ್ಪು ಅಂಚಿನ ಪಾರ್ಟಿ ಬರೋಡು ಒಂದು ಕಾಪುನ ಯಾರು ಹಾಂ ಟೋಟಲ್ ಅದು ಮಿತ್ತು ಬರೋಡು ಅನ್ಪಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಹೋಗು ಬರೋಡು ಒಂದು ಫನ್ಯಾರ ಯಾನು ಬಿ ಜೆ ಪಿ ದಟ್ಟೆ ಉಳ್ಳೆ ಗೊತ್ತಾಂಡಿ ಅಂಡ ಮಾತೇಕ್ಲು ಅಕ್ಕ ಒಂಜಿ ಒಂದು ಗಮನ ಕೊರೋಡು ಮಾತ್ರ ಬಿ ಜೆ ಪಿ ಅವರು ಕಾಂಗ್ರೆಸ್ ಆಡಲ್ಲ ಹೋಗಿ ಬರ್ತಾನಲ್ಲ ಮಾತ್ರ ವಿಷಯಗಳಾಕಲು ಗಮನ ಒಂಜಿ ಕೊರೋಡಿ ಆ ಪಾರ್ಟಿ ಆ ಜಾತಿ ಈ ಜಾತಿ ಅಂದ ಅನ್ಕೊಂಡು ಓದು ಭೇದ ಭೇದ ಇಪ್ಪರನ್ನೇ ಬಳ್ಳಿ ದಯಪಂಡ ರಾಜ್ಯಕ್ಕೆ ಪತ್ತು ಜನ ಓಟು ದೊತ್ತೊಂದಾಕ್ಲು ಇನ್ನ ಆಪನ್ ತುಳಿ ಆ ಜಾತಿ ಈ ಜಾತಿ ಮನ್ಕೊಂಡು ತಪ್ಪಾತಿ ಇತ್ತೆ ಕರ್ನ ಒಂಜಿ ಪತ್ತು ದಿನಕ್ಕೆ ತುಂಬ ಹೆಂಗ್ಲು ಪುತ್ತೂರು ಸರ್ವೆ ಮಲ್ತಿತ್ತ ಆ ಟೈಮುಡು ಬಿ ಜೆ ಪಿ ಒಂಜಿ 65% ಕಾಂಗ್ರೆಸ್ ಒಂದು 45% ಇತ್ತಂದೆ ಆ್ಯಂಡ್ ಐತೆ ಸೇಮ್ ಉಲ್ಟಾ ಅಂದು ಇತ್ತ ಕಾಂಗ್ರೆಸ್ಗೆ ಜನ ಕಾಂಗ್ರೆಸ್ ಕಾಂಗ್ರೆಸ್ ಬಂದಲ್ಲ ರೀ ದಾತ ವಿಷಯ ಪಂಡ ತಾತ ಬೇಲೆ ಎಡ್ಡೆ ಮಂದ ನಾನು ದೂ ಬುಕ್ಕರಡೆತ್ತೆ ಯಾನಲ್ಲ ಕಂಡುದಿತ್ತಂದ ಕಂಡುಂದೆ ಕಳ್ಳು ಎಂದೆತ್ತೆ ಪನ್ ಪುಣ ಎಡ್ಡೆ ಮಂದ ನಾನು ಎಡ್ಡೆ ಎಂದೆ ಪನ್ ಪೇರು ಗೊತ್ತಾನತ್ತೆ ಬಿ ಜೆ ಪಿ ತಕ್ಕಲ್ಲ ಎಡ್ಡೆ ಮಂತೊಂದು ಫೋನ್ ನಂಡ ಎಡ್ಡೆ ಅಂದ್ರೆ ಪನ್ ಪೇರು ಎತ್ತಿ ಕಾಂಗ್ರೆಸ್ನೇ ದೂರೋಡು ಫು ಬಿ ಜೆ ಪಿನೇ ದೂರೋಡು ದಳನೇ ದೂರೋಡು ದಾಳ ಇಜ್ಜಾತಿ ಏರು ನರಮಾನಿ ಎಡ್ಡೆ ಮಂತೊಂದು ಪೋಯಿನ ಜನಕ್ಕಲು ಅಭ್ಯರ್ಥಿನ ಏರು ಓಟು ವಿಂತು ವಿನ್ನೆ ಎಡ್ಡೆ ಮಂತ ನಾನು ಎಡ್ಡೆ ಅಂದೆ ಪನ್ಪುಣೆ ಅಯ್ಯ ಪಾರ್ಟಿ ಗಿಟ್ಟಿಂದ ಎಡ್ಡೆ ಮಂತ್ರ ಪನ್ ಪೂಜೆ ಜನ ಎಡ್ಡೆ ಅಂದ್ರೆ ಪನ್ಪುಣೆ ಇತ್ತು ಈರು ಎಡ್ಡೆ ಮಂತ್ರ ಈರ್ನ ಪುದಾರೆ ಪನ್ಪುಣೆ ಅತ್ತಂದೆ ಅಂಚ ಥ್ಯಾಂಕ್ ಯು ಥ್ಯಾಂಕ್ ಸೊ ವೀಕ್ಷಕರೇ ನಮ್ಮ ಜೊತೆ ಮತ್ತೊಬ್ಬರು ಇದ್ದಾರೆ ಸರ್ ಈ ಬಾರಿಯ ಮತ ನಿಮ್ದು ಯಾರಿಗೆ ಅಂದರೆ ಬ್ರಿಜೇಶ್ ಔಟ ಇದ್ದಾರೆ ಕಾಂಗ್ರೆಸ್ನಿಂದ ಪದ್ಮನಾಭ ಪೂಜಾರಿ ಬಿ ಜೆ ಪಿಯಿಂದ ಬ್ರಿಜೇಶ್ ಔಟ ಇದ್ದಾರೆ ನಿಮ್ಮ ಮತ ಯಾರಿಗೆ ಸರ್ ಪದ್ಮನಾಭ ಪೂಜಾರಿಗೆ ಕಾಂಗ್ರೆಸ್ಸಿಗೆ ಯಾಕೆ ಬಿ ಜೆ ಪಿಗೆ ಆಗ್ತಾಯಿಲ್ಲ ಸಿದ್ದರಾಮಯ್ಯ ಅವರು ಒಳ್ಳೆ ಒಳ್ಳೆ ಹಣ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ ಕೂತ್ಕೊಳ್ಳೋಳಿಗೆ ಜಾಗ ಕೊಟ್ಟಿದ್ದಾರೆ ಈಗೆಲ್ಲ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟಿದ್ದು ಅದು ನಿಮಗೆ ಸಿಕ್ಕಿದೆ ಸಿಕ್ಕಿದೆ ಗ್ಯಾರಂಟಿ ಸಿಕ್ಕಿದೆ 2000 ರೂಪಾಯಿ ಬರ್ತಾ 2000 ಬರ್ತಾ ಇದೆ ಹಕ್ಕಿ ದಾನ ಬರ್ತಾ ಇದೆ ಕರೆಂಟ್ ಫ್ರೀ ಆಗಿದೆ ಬಸ್ ವ್ಯವಸ್ಥೆ ಎಲ್ಲ ಫ್ರೀ ಆಗಿದೆ ಎಲ್ಲ ಆಗಿದೆ ಎಲ್ಲ ಆಗಿದೆ ಅದಕ್ಕೋಸ್ಕರ ಈ ಬಾರಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕೇಂದ್ರ ಸರ್ಕಾರ ಯಾವುದು ಬರಬೇಕಂತ ಹೇಳ್ತೀರಾ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಬರಬೇಕು ಮತ್ತೆ ಮೇಲೆಗಡೆಲ್ಲ ಏನು ಅಂತ ಗೊತ್ತಾಗಲಿಕ್ಕಲ್ಲ ಇಲ್ಲಿ ಕಾಂಗ್ರೆಸ್ ಬರುತ್ತೆ ಖಂಡಿತ ಲಕ್ಷ ಕಟ್ಟಲೆ ಮತದಿಂದ ಅವರು ಗೆಲ್ತಾರೆ ಸರ್ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಚುನಾವಣೆ ನಡೀತಾ ಇದೆ ನಿಮ್ಮ ಮತ ಯಾರಿಗೆ ಕಾಂಗ್ರೆಸ್ಸಿಗೆ ಅಥವಾ ಬಿಜೆಪಿಗೆ ಕಾಂಗ್ರೆಸ್ಸಿಗೆ ಅದು ನಮಗೆ ಕಾಂಗ್ರೆಸ್ಸೇ ಬೇಕು ಬಿ ಜೆ ಪಿ ಬರಬೇಡ ನಮಗೆಲ್ಲ ಸವಲತ್ತು ಇದೆಲ್ಲ ಕೊಟ್ಟಿರೋದು ಅವ್ರಿಗೆ ಕಾಂಗ್ರೆಸ್ ಹಾಂ ಹೌದು ಬರ್ತಾ ಇದೆ 2000 ರೂಪಾಯಿ ಬರ್ತಾ ಇದೆ ಬಸ್ ಫ್ರೀ ಕರೆಂಟ್ ಫ್ರೀ ನಮಗೆಲ್ಲ ಸಿಕ್ಕಿದೆ ಎಲ್ಲ ಬರ್ತಾ ಇದೆ ಕಾಂಗ್ರೆಸ್ಸಿಗೆ ಈ ಬಾರಿ ಕಾಂಗ್ರೆಸ್ಸೇ ಬರ್ಬೋದು ಪಕ್ಕ ಬಿಜೆಪಿ ಇಲ್ಲ ಬರುವುದಿಲ್ಲ ನಮ್ಮ ಮತ ಕಾಂಗ್ರೆಸ್ಸಿಗೆ ನಿಮ್ಮ ಮತ ಯಾರಿಗೆ ಸರ್ ನಮ್ಮ ಮತ ಅಂತ ಇಲ್ಲ ಇಲ್ಲ ಅಭಿವೃದ್ಧಿ ಈಗ ಜಾಸ್ತಿ ಯಾರು ಮಾಡ್ತಾರೆ ಅವರಿಗೆ ನಾವು ಊಟ ಹೋಗುವ ಇದು ಅಭಿವೃದ್ಧಿ ಕೆಲಸ ಜಾಸ್ತಿ ಮಾಡ್ತಾರೆ ಅವರಿಗೆ ಅಂದರೆ ಈ ಬಾರಿ ಬಿ ಜೆ ಪಿಯಲ್ಲಿ ಬ್ರಿಜೇಶ್ ಔಟ್ ಇದ್ದಾರೆ ಕಾಂಗ್ರೆಸ್ನಿಂದ ಪದ್ಮರಾಜ ಪೂಜಾರಿ ಅವರು ಇದ್ದಾರೆ ಯಾರಿಗೆ ನಿಮ್ಮ ಮತ ನಮ್ಮ ಮತ ಮೊದಲು ಯಾವಾಗ ಆಗ್ತದೆ ಅತಿ ಆಗ್ತಾ ಇದು ಕೇಂದ್ರದಲ್ಲಿ ಯಾವ್ದು ಬರ್ಬೇಕು ಸರ್ ಕಾಂಗ್ರೆಸ್ ಬರ್ಬೇಕಾ ಬಿಜೆಪಿ ಬರ್ಬೇಕು ಬಿಜೆಪಿ ಬರ್ಬೇಕು ಮೋದಿ ಆಡಳಿತ ಬೇಕು ಮತ್ತೆ ಮೋದಿ ಆಡಳಿತ ಬೇಕು ಅಂದ್ರೆ ಕಾಂಗ್ರೆಸ್ನವರೇನು ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳ್ತಿದ್ದೀರಾ ಇಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಆದರೂ ಅಲ್ಲಿ ಕೇಂದ್ರಕ್ಕೆ ಅವರು ಬೇಕು ಕೇಂದ್ರಕ್ಕೆ ಮೋದಿ ಅವರು ಬೇಕು ದಕ್ಷಿಣ ಕನ್ನಡಕ್ಕೆ ದಕ್ಷಿಣ ಕನ್ನಡಕ್ಕೆ ಕಾಂಗ್ರೆಸ್ ಪದ್ಮರಾಜ ಪೂಜಾರಿ ಅವರು ಓಕೆ ಇಲ್ಲಿ ಪುತ್ತೂರಲ್ಲಿ ಅಶೋಕ್ ರೈ ಅವರೆಲ್ಲ ಅಭಿವೃದ್ಧಿ ಎಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಬರ್ತಾ ಇದೆ ಕಾಂಗ್ರೆಸ್ ಗ್ಯಾರಂಟಿ ಬರ್ಬೋದು ಅಶೋಕ್ ರೈ ಇದು ಒಳ್ಳೆಯದು ಅಶೋಕ್ ರೈ ಒಳ್ಳೆ ವರ್ಕ್ ಹೌದು ಆದ ಕಾರಣ ನಿಮ್ಮ ಓಟು ಹೌದು ಕಾಂಗ್ರೆಸ್ ಹೌದು ಅಂತ ಎಷ್ಟು ಮತಗಳಿಂದ ಗೆಲ್ಬೋದು ಪದ್ಮರಾಜ ಅದು ಹೇಳಲಿಕ್ಕೆ ಆಗುದಿಲ್ಲ ಅಂದಾಜು ನಿಮ್ಮ ಅಂದಾಜು ನನಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಕಾಂಗ್ರೆಸ್ ವಿನ್ ಆಗುತ್ತೆ ಹೌದು ಹೌದು ಥ್ಯಾಂಕ್ ಯು ನಿಮ್ಮ ಮತ ಯಾರಿಗೆ ಕಾಂಗ್ರೆಸ್ನಲ್ಲಿ ಪದ್ಮರಾಜ್ ಪೂಜಾರಿ ಇದ್ದಾರೆ ಬಿ ಜೆ ಪಿಯಲ್ಲಿ ಬ್ರಿಜೇಶ್ ಚೌಟ ಇದ್ದಾರೆ ನಮ್ಮ ಮತ ಕಾಂಗ್ರೆಸ್ ಪದ್ಮರಾಜ್ ಅವರಿಗೆ ನಾವು ಮುಂಚಿನಿಂದ ಕಾಂಗ್ರೆಸ್ ಇನ್ನು ಸಾಯುವವರೆಗೂ ಅದೇ ಕಾಂಗ್ರೆಸ್ಸಲ್ಲೇ ಇರ್ತೀವಿ ನಾವು ನಮ್ಮ ಕಾಂಗ್ರೆಸ್ ಬರಬೇಕು ಮೇಲೆ ಸಹ ಕೆಳಗೆ ಸಹ ಕಾಂಗ್ರೆಸ್ಸೇ ಬರಬೇಕು
ಅಂದ್ರೆ ಕಾಂಗ್ರೆಸ್ ಈಗ ಗ್ಯಾರಂಟಿ ಯೋಜನೆ ತಂದಿದೆ ಕರ್ನಾಟಕ ಸರ್ಕಾರದಲ್ಲಿ ಬರ್ತಾ ಇದೆ, ನಿಮಗೆ ಬರ್ತಾ ಇದೆ, ನಮಗೆಲ್ಲ ಅವ್ರು ಹೇಳಿದ ಸಾಂಕಲು ನಮಗೆ ಬರ್ತಾ ಇದೆ. ನಮಗೆ ಇದು ಕರೆಂಟ್ ಫ್ರೀ ಆಗಿದೆ, ಮನೆಯವ್ರು 2,000 ರೂಪಾಯಿ ಬರ್ತಾ ಇದೆ, ಅಕ್ಕಿ ಸಹ ಫ್ರೀ ಕೊಡ್ತಾರೆ ನಮಗೆ. ಇನ್ನೇ ಏನು ಬೇಕಾಗಿದೆ, ಅದು ಬಸ್ ಎಲ್ಲ ಫ್ರೀ ಆಗಿದೆ, ಫ್ರೀ ಆಗಿದೆ, ಅದೆಲ್ಲ ಫ್ರೀ. ನಾವು ಸಾಯುವವರೆಗೆ ಕಾಂಗ್ರೆಸ್, ಬೇರೆ ಯಾವುದೂ ಇಲ್ಲ ನಮ್ಮದು ಓಟು. ಇಲ್ಲಿ ಈಗ ಪುತ್ತೂರಲ್ಲಿ ಶಾಸಕರು ಅಶೋಕ್ ರೈ ಇದ್ದಾರೆ, ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಅದನ್ನು ನೋಡಿಕೊಂಡು ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ದೀರಾ? ಅಲ್ಲ, ಇಲ್ಲ ಇಲ್ಲ ಇಲ್ಲ, ನಮ್ಮದು ಮುಂಚಿನಿಂದವೇ ಕಾಂಗ್ರೆಸ್, ಅದೇ ಓಟು ನಮ್ಮದು. ಇನ್ನು ಸಾಯುವರೆಗೆ ಸಹ ಕಾಂಗ್ರೆಸ್, ಬೇರೆ ಅದನ್ನು ಬಿಟ್ಟು ಬೇರೆ ಯಾವುದಕ್ಕೆ ನಾವು ಹಾಕೋದಿಲ್ಲ. ಥ್ಯಾಂಕ್ ಯು. ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಿಂದ ಪದ್ಮರಾಜ್ ಪೂಜಾರಿ ಅವರಿದ್ದಾರೆ, ಬಿಜೆಪಿಯಿಂದ ಬ್ರಿಜೇಶ್ ಔಟ ಇದ್ದಾರೆ, ನಿಮ್ಮ ಮತ ಯಾರಿಗೆ? ಪದ್ಮರಾಜ್ ಪೂಜಾರಿ ಅವರಿಗೆ, ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ನಮಗೆ ಉಪಕಾರ ಸಿಗುವುದೇ ಕಾಂಗ್ರೆಸ್ಸಿಂದ, ಬೇರೆ ಯಾವುದನ್ನು ಸಿಗುವುದಿಲ್ಲ. ಬಿಜೆಪಿಯಿಂದ ಅಂದರೆ ಕಾಂಗ್ರೆಸ್ ಇವಾಗ ಗ್ಯಾರಂಟಿ ಕೊಡ್ತಾ ಇದೆ, ಅದೆಲ್ಲ ಬರ್ತಾ ಇದೆ ನಿಮಗೆ? ಬರ್ತಾ ಇದೆ, ಎಲ್ಲ ಕಾಂಗ್ರೆಸ್ಸಿಂದ ಬರ್ತಾ ಇದೆ. ಇಷ್ಟು ಎಲ್ಲ ಮಕ್ಕಳ ಖರ್ಚೆಲ್ಲ ಅದರಲ್ಲಿ ಹೋಗ್ತದೆ, ಅದೆಲ್ಲ ನಮ್ಮ ರಿಕ್ಷಾದಲ್ಲಿ ದುಡಿಯುವುದು, ರಿಕ್ಷಾದಲ್ಲಿ ಏನೂ ಆಗೋದಿಲ್ಲ. ಆದರೂ ಅವ್ರಿಗೆ ಸಿಕ್ಕಿದ ಕಾರಣ ನಮಗೆಲ್ಲ ಕಾಂಗ್ರೆಸ್ನಲ್ಲಿ ಇದು ಇದೆ, ಅದೆಲ್ಲ ಬರ್ತಾ ಇದೆ. ಕರೆಂಟ್ ಫ್ರೀ ಇದೆ, ಇದು ಎಲ್ಲ ಮನೆಗೆಲ್ಲ ಆರಿ ಸಹ ಫ್ರೀ ಇದೆ, ಸೊಸೈಟಿ ಹಣ ಸಹ ಫ್ರೀ ಸಿಗ್ತದೆ, ಅದೆಲ್ಲ ಸಿಗ್ತಾ ಇದೆ. ಆದ ಕಾರಣ ನಮಗೆ ಉಳಿತಾಯ ಯಾವುದು ಸಿಗ್ತದೆ, ಅದೆಲ್ಲ ಒಳ್ಳೆ ಉಪಕಾರ ಆಗಿದೆ. ಅಂದರೆ ಚುನಾವಣಾ ಮುಂಚೆ ಕಾಂಗ್ರೆಸ್ ಹೇಳಿತ್ತು ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ ಅಂತ, ಅಂದರೆ ಅದೆಲ್ಲ ನಿಮ್ಮ ಮನೆಗೆ ತಲುಪಿದೆ ಅಂತ ಹೇಳ್ತಿದ್ದೀರಿ? ಅದೆಲ್ಲ ತಲುಪಿದೆ, ಎಲ್ಲ ತಲುಪಿದೆ. ಈಗ ಮತ್ತೆ ಕೇಂದ್ರ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಬರ್ತಾ ಇದೆ, 1,00,000 ಅಂತ ಹೇಳ್ತಾರೆ, ಅದು ಸಹ 1,00,000 ಬರ್ತಾ ಅಂತ ಹೇಳ್ತಾರೆ, ಅದು ನಮಗೆ ಸಹ ಗ್ಯಾರಂಟಿ ಇದೆ, ಬಂದರೆ ಸಿಗಬಹುದು. ಎಷ್ಟು ಕೊಟ್ಟವರು ಅದು ಇಷ್ಟ 1,00,000 ಸಹ ಕೊಡ್ತಾರೆ. ಅಂದರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬರುತ್ತಂತೆ? ದಕ್ಷಿಣ ಕನ್ನಡ ಬರ್ತದೆ. ಅಂದಾಜು ಎಷ್ಟು ಮತಗಳಿಂದ ಬರ್ಬೋದು? ಅಲ್ಲದಲ್ಲಿ ಫುಲ್ ಫುಲ್ ಬರ್ತದೆ ಅಂತ ಕಾಣ್ತದೆ. ಕೇಂದ್ರದಲ್ಲಿ ಯಾವುದು ಬರ್ಬೋದು? ಕೇಂದ್ರದಲ್ಲಿ ಸರ್ಕಾರ ಕಾಂಗ್ರೆಸ್ಸೇ ಬರ್ತದೆ, ಕಾಂಗ್ರೆಸ್ ಪಕ್ಕ ಇದೆ. ಥ್ಯಾಂಕ್ ಯು. ಕಾಂಗ್ರೆಸ್ ಹಿಡಿದು ಅಂದರೆ ಪದ್ಮರಾಜ್ ಪೂಜಾರಿ ಉಳ್ಳಿರಿ, ಬಿಜೆಪಿ ಹಿಡಿದು ಬ್ರಿಜೇಶ್ ಔಟಲ್ಲಿರಿ, ಇವ್ರನ್ನ ಓಟ್ ಇರಿ ಸರ್? ಓಟೆಲ್ಲ ಸಪೋರ್ಟ್ ರಡ್ಡು ಪಾರ್ಟಿಲ್ಲ ಬಡೇನಾಗಲಿ ಎಡನೆತ್ತಾಗಲಿ ಮತ್ತೆ ಕಾಂಗ್ರೆಸ್ ಗ್ಯಾರಂಟಿ ಮಾತ ಕೊರೋದುಂಡು. ಕರ್ನ ಚುನಾವಣೆ ಟೈಮ್ ಮಾಡಿ ಕಾಂಗ್ರೆಸ್ ಸುಮಾರು ಗ್ಯಾರಂಟಿ ಬಂದಿತ್ತು, ಆ ಗ್ಯಾರಂಟಿ ಮಾತ ಕೊರೋದಿಲ್ಲರಿ ಸರ್? ದಾದಾ ಪಲ್ಪರಿಯರು ಇಡ್ತೇನೆ, ಅಲೆಕೊಡು ಮೆಚ್ಚೋಡು ಅರೇನು, ಅಲೆಕೊಡು ಮೆಚ್ಚೋಲಿ ಅರೇನು ಇಡ್ತೇನೆ. ಓಟು 90% ಇಂಚಿಗೆ ಅಲೆಕೊಡು ಆ ನೆಟ್ಟು ಅಂದಂದು ಬರುವಂದು ತೋಜನು ಇಂಚ ನೆತ್ತನೇ ದಾರ ಮುಖದೈತ ಪಂಡು ಆರನಂದು ಅದೇ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಾಂಗ್ರೆಸ್ನ ಪದ್ಮರಾಜ್ ಪೂಜಾರಿ ಅವರಿದ್ದಾರೆ, ಬಿಜೆಪಿಯಿಂದ ಬ್ರಿಜೇಶ್ ಔಟ ಇದ್ದಾರೆ. ಸೊ ಈ ಬಾರಿ ನಿಮ್ಮ ಮತ ಯಾರಿಗೆ ಸರ್? ಕುಲ್ಲೆ ಹಲೋ, ನಮ್ಮ ಮತ ಅಂದರೆ ನಮಗೆ ಕೇಂದ್ರದ್ದು, ಇಲ್ಲಿ ಯಾರೂ ಅಗತ್ಯ ಇಲ್ಲ, ನಾವು ಪಾರ್ಟಿ ನೋಡುದು. ನಮಗೆ ಕೇಂದ್ರದಲ್ಲಿ ಮೋದಿಯವರು ಬರಬೇಕು ಅಷ್ಟೇ, ನಮಗೆ ಇಲ್ಲಿ ಯಾರು ಬಂದು ನಿಂತರೂ ಆಗ್ತದೆ, ಯಾರು ತೆಗೊಂಡೋಗಿ ಬಿಜೆಪಿಯಲ್ಲಿ ನಿಂತರೂ ನಾವು ಅವರನ್ನು ನೋಡಿ ಮತ ಹಾಕು, ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಇವರು ಕೆಲಸ ಮಾಡೋದಂತಲ್ಲ. ಹಾಗೆ ಇಲ್ಲಿ ಅಭಿವೃದ್ಧಿ ಆಗದಿದ್ರೂ ಪರವಾಗಿಲ್ಲ, ಅಲ್ಲಿ ಮೇಲೆ ಆಗ್ತದಲ್ಲ, ಮೇಲೆ ಮೋದಿಯವರಿಂದ ಇಲ್ಲಿ ಆಗ್ತದೆ ಗ್ಯಾರಂಟಿ. ಅಂದರೆ ಈ ಬಾರಿ ಶಾಂತಿ ಇರ್ತದೆ, ಒಂದನೇ ನಮಗೆ ಶಾಂತಿ ಬೇಕು ಅಷ್ಟೇ. ಅಂದರೆ ಈ ಬಾರಿ ಇಲ್ಲಿ ಈಗ ಬ್ರಿಜೇಶ್ ಔಟಾಗಿ ಆಗ್ತಾ ಇದ್ದಾರೆ. ಹೌದು, ಬಿಜೆಪಿಗೆ ಯಾವುದು ಬರ್ಬೋದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಅಂದರೆ ಫೈಟ್ ಇದೆ ಇವಾಗ, ಪದ್ಮರಾಜ ಪೂಜಾರಿ ಅವರು ಒಂದಷ್ಟು ದಿವಸಗಳ ಮುಂಚೆ ಹಿನ್ನಡೆ ಇತ್ತು, ಈಗ ಸಮೀಕ್ಷೆ ಅಂದರೆ ಮುನ್ನಡೆ ಬರ್ತಾ ಇದ್ದಾರೆ ಕಾಂಗ್ರೆಸ್ಗೆ, ನಿಮ್ಮ ಅಂದಾಜು ಪ್ರಕಾರ ಯಾವುದು ಬರ್ತದೆ ಸಲ? ಎಷ್ಟು 300,000 ಏನು ಒಟ್ಟಿಗೆ ವಿನ್ ಆಗಿದೆ? ಹೌದಾ, 1,00,000 ಹೋಗ್ಲಿ, ತೊಂದರೆ ಇಲ್ಲ, 1,00,000 ಆದರೂ ಉಳಿತದಲ್ಲ, ಬ್ರಿಜೇಶ್ ಔಟ ವಿನ್ ಆಗ್ತಾರೆ, ಕ್ಲೀನ್ ವಿನ್ ಆಗ್ತಾರೆ, ಕ್ಲೀನ್. ಕೇಂದ್ರ ಸರ್ಕಾರ ಮೋದಿ ಬರ್ತಾರೆ ಗ್ಯಾರಂಟಿ. ಏನಕ್ಕೆ ಮೋದಿಗೆಲ್ಲರೂ ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ? ಅದೇ ಹೇಳಿದಲ್ಲ ಮೊದಲು, ದೇಶದಲ್ಲಿ ಶಾಂತಿ ಬೇಕು, ಅವರಿದ್ರೆ ಶಾಂತಿ ಇರ್ತದೆ. ನೋಡಿ ಇಲ್ಲಿ ಇವತ್ತು ಪೇಪರಲ್ಲಿ ನೋಡಿದೆ, ಒಂದು ಹುಡುಗಿಯನ್ನು ಕೊಂದರು, ಅದೆಲ್ಲ ನಡೆಯುವುದಿಲ್ಲ ಅವರಿದ್ರೆ ಅಷ್ಟೇ, ಅದೆಲ್ಲ ನಿಲ್ಬೇಕು. ಇವಾಗ ಇಲ್ಲಿ ಪುತ್ತೂರಿಂದ ಯಾವ ರೀತಿ ರೆಸ್ಪಾನ್ಸ್ ಬರ್ಬೋದು ನಿಮ್ಮ ಅಂದಾಜು? ಪುತ್ತೂರಿಂದ ಎಲ್ಲದು ಬಿಜೆಪಿ, ಬಿಜೆಪಿ ಕಾಂಗ್ರೆಸ್ ಬರಲಿಕ್ಕೆ ಬರಲಿಕ್ಕೆ ಬಿಜೆಪಿಯಿಂದ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಬಿಜೆಪಿಯಿಂದ ಒಂದು ಕಾಂಗ್ರೆಸ್ಲ ಉಂಟು, ಕೂಡ ಪಾಸ ಸೌಜನ್ಯ ಪ್ರಕಾರದ ನೋಟಲ್ಲ ಉಂಟು, ಹೊಯ್ಕೊ ಬಾಡೋರಿವೆ ಎಂಕ್ಲೆ ಮೇನ್ ಬಿಜೆಪಿ ಮಿತ್ ಬಿಜೆಪಿ ಬರೋಡು ಆಸೆ ಎಂಕ್ಲೆ ಮೋದಿ ಎಂಕ್ಲೆ ಒಂದು ಮೋದಿ. ಸರಿ, ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಪದ್ಮರಾಜ್ ಪೂಜಾರಿ ಹಾಗೂ ಬಿಜೆಪಿಯಲ್ಲಿ ಬ್ರಿಜೇಶ್ ಔಟ ಇದ್ದಾರೆ, ಯಾರಿಗೆ ಈ ಬಾರಿ ನಿಮ್ಮ ಮತ? ಮತ ಈ ಬಾರಿ ನೋಡಬೇಕು, ಹೇಗೆಂದರೆ ಕಾಂಪಿಟೇಷನ್ ತುಂಬ ಇದೆ, ಯಾರಿಗೆ ಬರ್ತಂತ ನೋಡಬೇಕು, ಆಮೇಲೆ ಹೇಳ್ಬೋದು ಯಾರು ಬಂದ್ರೆ ಅಂತ. ನಿಮ್ಮ ಮತ ಯಾರಿಗೆ?
ನನ್ನ ಮತ ಯಾರಿಗಂತ ಯಾರು ಒಳ್ಳೇದು ಮಾಡ್ತಾ ಅವ್ರಿಗೆ ಕೊಡುವುದು ಅಷ್ಟೇ. ಅದು ಒಳ್ಳೆ ಮಾಡುವಂಥ ಪಕ್ಷ ಯಾವುದು ಅಂತ ಅನಿಸ್ತದೆ ನಿಮಗೆ? ಈಗ ನೋಡಬೇಕು, ಇನ್ನು ಮುಂದೆ ಅಂತ ನೋಡಬೇಕು. ಯೋಚನೆ ಮಾಡಲಿಲ್ಲ, ಇನ್ನೂ ಯೋಚನೆ ಆಗಲಿಲ್ಲ. ಲಾಸ್ಟ್ ದಿವಸ ಹೋಗಿ ಒತ್ತದೆ. ಈಗ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ ಕರ್ನಾಟಕ ಸರ್ಕಾರ, ಅಂದರೆ ಚುನಾವಣೆಗೆ ಮುಂಚೆ ಏನು ಗ್ಯಾರಂಟಿ ಯೋಜನೆ ಕೊಟ್ಟಿತ್ತು ಅದನ್ನು ಇವತ್ತು ಈಡೇರಿಸಿದೆ. ಸೊ ಅದೆಲ್ಲ ನಿಮಗೆ ಬರ್ತಾ ಇದೆಯಾ? ಹಾಂ, ಬರ್ತಾ ಇದೆ, ಅದೆಲ್ಲ ಬರ್ತಾ ಇದೆ, ಅದೆಲ್ಲ ಬರ್ತಾ ಇದೆ. ಅಂದರೆ 2,000 ರೂಪಾಯಿ ಬರ್ತಾ ಇದೆ? ಹಾಂ, ಬರ್ತಾ ಇದೆ. ಮಹಿಳೆಯರಿಗೆ ಬಸ್ ಫ್ರೀ ಆಗಿದೆ? ಅದು ಫ್ರೀ, ಅದೆಲ್ಲ ಮಾಡಿದ್ದಾರೆ. ಕರೆಂಟ್ ಫ್ರೀ ಆಗಿದೆ? ಕರೆಂಟ್ ಫ್ರೀ ಇದೆ, ಅದನ್ನು ಮಾಡಿದ್ದಾರೆ. ಈಗ ಯಾರಿಗೆ ನಿಮ್ಮ ಮತ ಕೊಡ್ತೀರಾ? ನೋಡಬೇಕು, ಆಲೋಚನೆ ಮಾಡಬೇಕು, ಇನ್ನು ನೋಡಬೇಕು. ಅಂದರೆ ಈಗ ಕೇಂದ್ರದಲ್ಲಿ ಯಾವುದು ಸರ್ಕಾರ ಬಂದರೆ ನಿಮಗೆ ಒಳ್ಳೇದು ಅನಿಸುತ್ತೆ? BJP ಬರಬೇಕು ಅಂತ ಹೇಳ್ತಾ ಅಲ್ಲ ಕಾಂಗ್ರೆಸ್ ಬರಬೇಕು? ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಒಳ್ಳೇದು, ಕಾಂಗ್ರೆಸ್ ಬೆಸ್ಟ್. ಅಂದರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾರು ಬಂದರೆ ಒಳ್ಳೇದು? ಅದು ನೋಡಬೇಕು ಇನ್ನು. ಅದು ಈಗ ಹೇಳಿ ಆಗೋದಿಲ್ಲ, ನೋಡ್ಬೇಕು. ಈಗ ಸ್ಥಿತಿ ಎಲ್ಲ ಈಗ BJP ಬಂದರೆ ಒಳ್ಳೆ ಅಭಿವೃದ್ಧಿ ಮಾಡ್ಬೋದು ಅಂತ ಅನಿಸ್ತಾ ಇದೆ ನಿಮಗೆ? ಅಭಿವೃದ್ಧಿ ಇಷ್ಟು ಜನಕ್ಕೆ ಏನು ಮಾಡಿದ್ದಿನಿಲ್ಲ BJP ಆಗಲಿ ಯಾರು ಗೊತ್ತಾಗಲ್ಲ. ನೋಡ್ಬೇಕು ಇನ್ನು ಏನು ಮಾಡ್ತಾರಂತ, ಇನ್ನು ನೋಡ್ಬೇಕು ಯಾರಿಗೆ ಕೊಡಬೇಕು. ನಮ್ಮ ಸಮೀಕ್ಷೆ ಪ್ರಕಾರ ಪುತ್ತೂರಿನಲ್ಲಿ ಕಳೆದ 10 ದಿವಸಗಳ ಮುಂಚೆ BJP 65% ಮತ ಇತ್ತು, ಕಾಂಗ್ರೆಸ್ 45% ಇತ್ತು. ಆದರೆ ಇವತ್ತು ಮತ್ತೆ ನಾವು ಸರ್ವೆಗೆ ಬಂದಿದ್ದೇವೆ. ಇವತ್ತು ನೋಡಬೇಕಾದ್ರೆ ಒಂದಷ್ಟು ಜನ ಮತ್ತೆ ಬದಲಾಗ್ತಾ ಇದ್ದಾರೆ, ಕಾಂಗ್ರೆಸ್ಸಿಗೆ ಮತ ಆಗ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಏನೆಲ್ಲ ಇಷ್ಟಪಡ್ತೀವಿ? ಸ್ವಲ್ಪ ಚೇಂಜಸ್ ಬರ್ತದೆ ಈ ಸರ್ತಿ, ಚೇಂಜಸ್ ಬರ್ತದೆ. ಅಂದರೆ ಕಳೆದ 3 ಅವಧಿ ಚೇಂಜಸ್ ಉಂಟು ಈ ಸರ್, ಯಾಕಂದರೆ ಜನರಿಗೆ ಸ್ವಲ್ಪ ಬುದ್ಧಿ ಬಂದಿದೆ, ಈಗ ಚೇಂಜಸ್ ಬರ್ತದೆ, ಬರಬೇಕು ಹಾಗೆ ಕಾಣ್ತಾ ಈಗ ನನಗೆ. ಅಂದರೆ ನೀವು ಹೇಳೋದಂದ್ರೆ ಟೋಟಲ್ ಆಗಿ ಕಾಂಗ್ರೆಸ್ ಬರಬೇಕು? ಅದು ಹೇಳಲಿಕ್ಕೆ ಆಗೋದಿಲ್ಲ, ಚೇಂಜಸ್ ಆಗ್ತದೆ, ಚೇಂಜಸ್ ಆಗ್ತದೆ. ನಿಮ್ಮದು ಮತ್ತೆ ವಿಧಾನಸಭಾ ಕ್ಷೇತ್ರ ಯಾವುದು, ಪುತ್ತೂರು ಅಲ್ಲ ಬೇರೆ? ಇಲ್ಲ, ಪುತ್ತೂರು. ಪುತ್ತೂರಿನಲ್ಲಿ ಈಗ ಅಶೋಕ್ ರೈ ಅವರು ಹೊಸದಾಗಿ ಶಾಸಕರಾಗಿದ್ದಾರೆ, ಹೇಗಿದೆ ಅವರ ಒಂದು ಆಡಳಿತ, ಯಾವ ರೀತಿ ಇದೆ? ಒಳ್ಳೆಯದೆ ಅಶೋಕ್ ರೈ ಒಳ್ಳೆ ಇದ್ದಾರೆ, ಮೊದಲಿಂದಲೇ ಅವ್ರದ್ದು ಹೆಸರುಂಟು, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ, ಜನರಿಗೆಲ್ಲ ಹೆಲ್ಪಿಂಗ್ ಎಲ್ಲ ಇದ್ದಾರೆ, ಮಾಡ್ತಾರೆ, ಇನ್ನೂ ಸಹ ಮಾಡ್ತಾ ಇದ್ದಾರೆ, ಮೊದಲಿಂದ ಮಾಡ್ತಾರೆ. ಕಾಂಗ್ರೆಸ್ಗೆ ಬಂದ ಮೇಲೆ ಮಾಡೋದಲ್ಲ, ಅವರು ಮೊದಲಿಂದಲೇ ಜನರಿಗೆ ತುಂಬ ಹೆಲ್ಪ್ ಮಾಡಿದವರು, ಇನ್ನು ಮಾಡ್ತಾ ಇದ್ದಾರೆ. ಅಂದರೆ ಭ್ರಷ್ಟಾಚಾರ ಮುಕ್ತ ಅಧಿಕಾರ ಮಾಡ್ತಾರೆ ಅಂತ ಹೇಳಿದರು, ಅದನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಮಗೆ? ಇಲ್ಲ, ಅದೇನು ಮಾಡುವ ಜನರಲ್ಲ, ಅಂಥ ಜನ ಏನಲ್ಲ ಅದು, ನಮಗೆ ಗೊತ್ತುಂಟು ಅವರು ಬೆಸ್ಟ್ ಜನ. ಅವರು ಅಶೋಕ್ರೆ ಇದ್ದಾರಲ್ಲ, ಅಂಥ ಒಂದು ಜನ ಏನಲ್ಲ, ಅವ್ರು ಬೆಸ್ಟ್ ಜನ, ನಮಗೆ ಗೊತ್ತುಂಟು ಅವರ ಬಗ್ಗೆ ಎಲ್ಲ ವಿಷಯ. ನನಗೆ ಕಾಂಟ್ಯಾಕ್ಟ್ ಅವ್ರ ಹತ್ರ ಇಲ್ಲಾದರೂ ಅವರ ಇದರಲ್ಲಿ ನನಗೆ ಸ್ವಲ್ಪ ಎಲ್ಲ ವಿಷಯ ಅಲ್ಲ ತಿಳಿಯಲಿಕ್ಕೆಲ್ಲ ಗೊತ್ತಿದೆ. ಕಷ್ಟ ಅವರು ಕಷ್ಟ ಬಂದು ಮುಂದೆ ಹೋದವರು, ಆದ ಕಾರಣ ಅವರಿಗೆ ಬೆಂಬಲ ಇರ್ಬೋದು. ಹೇಳಿಕೆ ಅವರು ಮಾಡಿದಂಥ ಆಡಳಿತ ನೋಡಿಕೊಂಡು ಇಲ್ಲಿ ಜನ ಮತ ಹಾಕ್ತಾರೆ. ಈಗ ಪದ್ಮರಾಜನ್ ಅವರಿಗೆ ಹಾಕುವ ಚಾನ್ಸಸ್ ಉಂಟು, ಅದು ಸ್ವಲ್ಪ ಚೇಂಜಸ್ ಆಗುವ ಅಂದಾಜು ಉಂಟು. ಹಾಗೆ ಆದರೆ ನಿಮಗೆ ಈ ಬಾರಿ BJP ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ, ದಕ್ಷಿಣ ಕನ್ನಡದಲ್ಲಿ ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಬೋದು? ಯಾವುದಾದ್ರೂ ಒಂದು ಪಕ್ಷ ಗೆದ್ದರೂ ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಬೋದು? ಅದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಹೇಳಲಿಕ್ಕೆ ಅದರ ಅಂದಾಜು ನನಗೆ ಇಲ್ಲ. ನಾವು ಸುಮ್ಮನೆ ಹೇಳಲಿಕ್ಕೆ ಹೋದಾಗೆಲ್ಲ ಮಾತಾಡಲಿ. ಈಗ BJP ಬಂದರೆ ಏನು ಹೇಳ್ತೀರಾ? ದಕ್ಷಿಣ ಕನ್ನಡದಲ್ಲಿ BJP ಬಂತು, ಒಳ್ಳೇದು ಮಾಡಿದರೆ ಯಾರು ಬಂದರೂ ಆಗ್ಬೋದು, ಒಳ್ಳೇದು ಮಾಡಬೇಕು, ಜನರಿಗೆ ಒಂದು ಹೆಲ್ಪ್ ಆಗಬೇಕು ಅಷ್ಟೇ. ಗಲಾಟೆ ಏನು ಮಾಡಲಿಕ್ಕೆ ಬಾರ್ದು, ಜಾತಿ ಧರ್ಮ ಅಂತ ಹೇಳಿ ಅದು ಮಾಡಲಿಕ್ಕೆ ಬಾರ್ದು. ನಾವು ಜಾತಿ ಧರ್ಮಕ್ಕೆ ಬಗ್ಗೆ ಓಟು ಕೊಡೋದಲ್ಲ, ಊರು ಒಳ್ಳೇದು ಮಾಡಬೇಕು, ಜನರಿಗೆ ಒಂದು ಉಪಕಾರ ಆಗಬೇಕು, ಪ್ರಯೋಜನ ಆಗಬೇಕು, ಮಕ್ಕಳ ವಿದ್ಯಾ ಅಭ್ಯಾಸ ಇದಕ್ಕೆಲ್ಲ ನಮಗೆಲ್ಲ ಉಪಕಾರ ಆಗಬೇಕು, ದುಡಿಯೋರಿಗೆ ಹೆಲ್ಪ್ ಆಗಬೇಕು, ಇದೆಲ್ಲ ನಮಗೆ ಅವಕಾಶ ಬೇಕಾಗುತ್ತೆ, ಬಾಕಿ ಏನಲ್ಲ. ಧರ್ಮ ಉಳಿಸ್ಲಿಕ್ಕೋಸ್ಕರ BJP ಮತ ಹಾಕಿದ್ದೆ? ಹಾಂ, ಧರ್ಮ ಯಾಕೆ, ಧರ್ಮ ಏನು ಮಾಡ್ತದೆ, ಏನು ಮಾಡಿ, ನಾವು ದುಡ್ಡು ನಾವು ತಿಂತೇವೆ ಅಷ್ಟೇ, ಧರ್ಮ ಏನು ಕೊಡುವುದಿಲ್ಲ, ಕೊಡ್ತದ ಧರ್ಮ ಅಷ್ಟು ಅಷ್ಟೇ ಬಂದಿದೆ ಅಷ್ಟೇ ಉಳಿತದೆ ಅಷ್ಟೇ, ಅದು ಅವರವರ ವಿಶ್ವಾಸ, ನಮಗೆ ಯಾರು ಬೇಕು ಒಳ್ಳೆ ವ್ಯಕ್ತಿ ಅಷ್ಟೇ ನಮಗೆ ಅದೇ ಅಷ್ಟೇ ಬೇಕು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ BJP ಬ್ರಿಜೇಶ್ ಔಟ ಹಾಗೂ ಕಾಂಗ್ರೆಸ್ಸಿಂದ ಪದ್ಮರಾಜ್ ಪೂಜಾರಿ ಅವರು ಚುನಾವಣೆ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಸೊ ಈ ಬಾರಿ ನಿಮ್ಮ ಮತ ಯಾರಿಗೆ? ಈ ಬಾರಿ ಕ್ಯಾಪ್ಟನ್ ಬ್ರಿಜೇಶ್ ಔಟ್ ಅವರಿಗೆ, ನಮ್ಮ ಮತ. ಯಾಕೆಂದರೆ ಮೋದಿಯವರದ್ದು ಸುಮಾರು ಪ್ಲಾನಿಂಗ್, ಮೋದಿಯವರ ಉದ್ದೇಶ ಹಾಗೂ ದೇಶ ರಕ್ಷಣೆಗೆ ನಮಗೆ ಮೋದಿಯೇ ಬೇಕು, ಹಾಗಾಗಿ ನಾವು ಬ್ರಿಜೇಶ್ ಔಟರಿಗೆ ಓಟು ಕೊಡು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 3 ಬಾರಿ ಕೂಡ BJP ಆಡಳಿತ ನಡೆಸಿತ್ತು. ಸೊ ಅಭಿವೃದ್ಧಿ ಎಲ್ಲ ಯಾವ ರೀತಿ ನಡೆದಿದೆ? ಅಭಿವೃದ್ಧಿ ಆಗಿದೆ, ಆದರೆ ಅವರು ವಿರೋಧ ಆಗಿ ಹೇಳ್ತಾರೆ, ನಾವು ಕೊಡುವುದು ಬ್ರಿಜೇಶ್ ಔಟರಿಗೆ ಮೋದಿ ಪುನಃ ಬರಬೇಕು. ಅಂದರೆ ಕಳೆದ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರಿದ್ದರು, ಅಭಿವೃದ್ಧಿ ಸರಿ ಆಗಲಿಲ್ಲ ಅಂತ ಹೇಳುವಂಥ ದೃಷ್ಟಿಯಿಂದ ಬದಲಾಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬ್ರಿಜೇಶ್ ಔಟರಿಗೆ. ಇಲ್ಲ, ಬದಲಾಗೋದಿಲ್ಲ, ಬ್ರಿಜೇಶ್ ಔಟರೇ ಬರ್ತಾರೆ. ಈ ಬಾರಿ ಕಾಂಗ್ರೆಸ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ? ಕಾಂಗ್ರೆಸ್ ಬರೋದಿಲ್ಲ, ಬ್ರಿಜೇಶ್ ಔಟರೇ ಗೆಲ್ತಾರೆ, ಮೋದಿಯನ್ನು ನೋಡಿ ಬ್ರಿಜೇಶ್ ಔಟರೇ ಬರ್ತಾರೆ. ಕೇಂದ್ರ ಸರ್ಕಾರ 370 ಮೋದಿ ಅವರೇ ಬರ್ತಾರೆ. ಹೌದು, ಖಂಡಿತ, ಪಕ್ಕ BJP ಬರು. ದಕ್ಷಿಣ BJP ಮೇಲೆ BJP, ಕಾಂಗ್ರೆಸ್ ಹೇಳಲಿಕ್ಕೆ ಆಗೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ, ಒಟ್ಟು BJP ಬರ್ತದೆ.
ಈಗ ನಿಮ್ದು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ನಮ್ಮ ಧರ್ಮಸ್ಥಳದ ಕಡೆಯಲ್ಲಿ ಸೌಜನ್ಯ ಸಮಾರಂಭಕ್ಕೆ ನೋಟ ಅಭಿಯಾನ ನಡೀತಾರೆ. ನೋಟಕ್ಕೆ ನಾವಿಲ್ಲ, ನಮಗೆ ಆ ವಿಷಯ ಗೊತ್ತಿಲ್ಲ. ನಾವು ಚೌಟರಿಗೆ ಕೊಡ್ತೇವೆ ಓಟು. ಬಿ ಜೆ ಪಿ. ಥ್ಯಾಂಕ್ ಯು. ನಂದು ಬಿಜೆಪಿ. ಬಿಜೆಪಿ ಕೇಂದ್ರದಲ್ಲಿ ಯಾವುದು? ಕೇಂದ್ರ ಬಿಜೆಪಿ ಇರ್ಬೋದು, ಗ್ಯಾರಂಟಿ. ಅದು ಇಲ್ಲಿ ದಕ್ಷಿಣದಲ್ಲಿ ಬಿಜೆಪಿ ಮೆಜಾರಿಟಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಹೇಳ್ತಾರೆ. ಆದರೆ ಒಬ್ಬೊಬ್ಬರ ಅಭಿಪ್ರಾಯ ಆಗಿ ಅಲ್ಲ, ಅದ್ರ ಮೇಲಿಂದ ಗ್ಯಾರಂಟಿ. ಅದು ಬಿಜೆಪಿ. ಡೌಟ್ ಇದೆ ನಮಗೆ. ಅದೇ ಸ್ವಲ್ಪ ಸ್ಟ್ರಾಂಗ್ ಉಂಟು, ಮತ್ತೆ ನಮಗೆ ಅದ್ರ ಮೇಲಿಂದ ಬಂದ ಸಾಕು. ಅದು ಸ್ವಲ್ಪ ಜಾತಿ ಇದರಲ್ಲಿ ಸ್ವಲ್ಪ ಹೋಗ್ತದೆ ನಮ್ಮ ಅಭಿಪ್ರಾಯ, ಮತ್ತೆ ಗೊತ್ತಿಲ್ಲ. ಬಿಜೆಪಿ ಬ್ರಿಜೇಶ್ ಚೌಟೋಲಿ, ಕಾಂಗ್ರೆಸ್ ಪದ್ಮರಾಜ್ ಪೂಜಾರಿ. ಇರ್ನ ಓಟ್ ಇರಿಗೆ ಎಲ್ಲ ಓಟ್ ಮೂಳಿದ್ದಿ ಬ್ಯಾಂಗ್ಳೂರು ಅಲ್ಪ ಇರ್ನ ಬಿಜೆಪಿ ಕಾಂಗ್ರೆಸ್ ಅಲ್ಲ ಅವು ತೂಡ ಕೇಂದ್ರ ಸರ್ಕಾರ ಹೋಗ್ಬರ್ಡ್ ಅವು ಸೆಂಟ್ರಲ್ ಬಿಜೆಪಿ ಅಡ್ಡೆ ಮೋದಿ ಸರ್ಕಾರ ಆಡಳಿತ ಮಾತಾ ಮಲ್ತೊಳ್ಳಿ ಅಂದ್ರೆ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಚುನಾವಣೆ ಯೋಜನೆ ಇಟ್ಟು ಐದು ಗ್ಯಾರಂಟಿ ಕೊಡ್ತೀನಿ. ಸೊ ಅವು ನಟ್ಟೆ ಎಫೆಕ್ಟ್ ಆಗ್ಬಿಡ ಅಂದಾಜು ಯೋಜನೆ ರೀ ಕರ್ನಾಟಕದ ಒಂತ ಅವ್ರ ಯಾರು ಅದು ಅಂತೂ ಕರ್ನಾಟಕ ಹೋಗ್ಬರು ಬಿಜೆಪಿ ಅವರು ಕಾಂಗ್ರೆಸ್ ಬರು ಅವು ಪಣ್ಯರ ಬಿಜೆಪಿ ಕೇರಳ ಒಂದು ಕಾಸರಗೋಡು ಕಾಸರಗೋಡು ಮಣಿರ ಮೋದಿ ಪಾರ್ಟಿ ಉಂಟು ಒಂದು ಪಣಿರ ಪೂಜೆ ಮುಂಚಿನ ಮಣ್ಣಿನ ಫೈಟ್ ಉಂಟು ಭಯಂಕರ ಫೈಟ್ ಉಂಟು ಅಂದ್ರೆ ನಮ್ಮಲ್ಲಿ ಎನ್ನ ಓಟು ಬಿಜೆಪಿಗೆ ಬಿಜೆಪಿಗೆ ಚೌಟ್ ಆಗಿ ಒಂದೇ ಕ್ಷೇತ್ರ ಪುತ್ತೂರು ಪೈದ್ಯ ಪಾರುಜಿ ರೀ ಬೋರ್ಜಿ ಕಾಂಗ್ರೆಸ್ ಏನು ದುಂಬುರ್ದು ಫಸ್ಟ್ ಸ್ಟಾರ್ಟಿಂಗ್ ಇಡ್ದು ಬಿಜೆಪಿ ಹೆಂಗೆ ಫಸ್ಟ್ ಓಟು ಅದಕ್ಕೆ ಅನ್ನೇ ಮುಂದುವರಿಸಿ ಒಂದು ಓಪನ್ ಏನು ಬಿಜೆಪಿ ಆಡಳಿತ ಮಾತಾ ಮಲ್ದಿನ ಜನರಿಗೆ ಎಡ್ಡ ಕಾರ್ಯವಂತನ್ನು ಎಡ್ಡ ಆಡಳಿತ ಅಂತಂದ್ರೆ ಕರ್ಣ ಸರ್ತಿ ಮುಜಿ ಸರ್ತಿ ನಳಿನ್ ಕುಮಾರ್ ಕಟೀಲ್ ಅಭಿವೃದ್ಧಿ ಮಂತ್ರಿ ಜರಿ ಬಂತ ಅರೆ ಟಿಕೆಟ್ ಕೊರ್ಜರಿ ಬಣ್ಣಿಲ್ಲ ರೀ ಈ ಬಾರಿ ಜಂಚದಲ್ಲಿ ಅಭಿವೃದ್ಧಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊರಟ ಬಿಜೆಪಿ ಹೊಸ ಹೊಸ ಅಭ್ಯರ್ಥಿ ಕೊರ್ಪೇರು ಕೇಂದ್ರ ಮೋದಿ ಸರ್ಕಾರನೇ ಬರ್ಕೊಂಡ್ರು ಮೋದಿ ಎಡ್ಡ ಕೆಲಸ ಬರವಂತೀರ ಅಭಿವೃದ್ಧಿ ಬಂತೀರ ಎಡ್ಡ ದೇಶದ ಬಗ್ಗೆ ಒಂದು ಚಿಂತನೆ ಉಂಟು ಹಾಕ್ಬಿಡತ್ತಾರೆ ಯಾರಿಗೆ ಪೂರ ಆರೇ ಬರ್ಪಣೆ ಹಾಂ ಕಾಂಗ್ರೆಸ್ ಬರ್ಪುಜಿ ಬರ್ಪುಜಿ ಗ್ಯಾರಂಟಿ ಬರ್ಪುಜಿ ಬಿಜೆಪಿ ಬರ್ಪುಂಡು ಪಕ್ಕ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಈಗ ಬಿಜೆಪಿ ಮುರಾಣಿದಕ್ಕೆ ಒಂಚೂರು ಮೆಜಾರಿಟಿ ಚೇಂಜ್ ಆಗೋದು ಬಣ್ಣದಲ್ಲಿ ಅವು ಪೂರ ಪಕ್ಕಡೆ ಜಾತಿ ಆಧಾರದ ಮೇಲೆ ಅವು ಜಾತಿ ಅವು ಒಂದು ಅವು ಪಾರ್ಟಿ ಅಗ್ಲಂಗ್ಲ ನೆಟ್ಟ ಇತ್ತು ನಾವು ಅಗ್ಲಾಗ್ಲಿ ಕೊರ್ಪೇರು ಬಿಜೆಪಿಗೆ ಉಂಟು ಬಿಜೆಪಿಗೆ ಕೊರ್ಪೇರು ಪಕ್ಕಡೆ ಇವ ಅಪಪ್ರಚಾರ ಮಾಡ್ಪಣೆ ಮಾತ್ರ ಅಪಪ್ರಚಾರ ಮಾತ್ರ ಬಿಜೆಪಿಗೆ ಅಂದಾಜು ಒಂದು 2 ಲಕ್ಷ ಹೊರತು ಮಿತ್ತು ಬರ್ಕೊಂಡು 2 ಲಕ್ಷ ಮಿತ್ತು ಬರ್ಕೊಂಡು ಥ್ಯಾಂಕ್ ಯು ಸರ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಬ್ರಿಜೇಶ್ ಚೌಟ ಇದ್ದಾರೆ, ಕಾಂಗ್ರೆಸ್ಸಿಂದ ಪದ್ಮನಾಭ ಪೂಜಾರಿ ಇದ್ದಾರೆ. ನಿಮ್ಮ ಮತ ಯಾರಿಗೆ? ನಮ್ಮ ಮತ ಬಿಜೆಪಿಯವರು. ಬ್ರಿಜೇಶ್ ಚೌಟ ಅವರಿಗೆ ಹೌದು. ಬಿಜೆಪಿ ಬಂದರೆ ನಮಗೆ ನಮಗೆ ನಮ್ಮ ದೇಶ ಉಳಿಸ್ಕೊಳ್ಬೇಕು ಮೊದಲು, ಮತ್ತು ನಮಗೆ ಸಾರ್ವಜನಿಕವಾಗಿ ಎಲ್ಲರೂ ಭಾಳ ಚೆನ್ನಾಗಿ ಮೂವ್ ಆಗಬೇಕು. ಇದಕ್ಕೆಲ್ಲ ನನಗೆ BJP ಬೇಕೇ ಬೇಕು ಖಂಡಿತವಾಗ್ಲು. ಅಂದರೆ ಅಭಿವೃದ್ಧಿ ಬೇಡ ಅಂತ ಹೇಳ್ತೀನಿ? ಅಭಿವೃದ್ಧಿನೂ ಬೇಕು, ಜನರಿಗೆ ಸ್ವತಂತ್ರ ಬೇಕು, ಎಲ್ಲವೂ ಬೇಕು. ಇವಾಗ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಕೊಡ್ತಾ ಇತ್ತು ಮೇಡಮ್, ಅದರೊಂದು ಫಲವಾಗಿ ಇಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ, ಅದರ ಬಗ್ಗೆ ಏನಾದರೂ? ಅದರ ಫಲವಾಗಿ ತಿಳಿವು ಇದ್ದವರು ಅದನ್ನು ಆಲೋಚನೆ ಮಾಡ್ತಾರೆ, ಇದರಲ್ಲಿ ಏನು ಪ್ರಯೋಜನ ಇದೆ, ಹೇಗೆ ಒಬ್ಬರ ಇದ್ರೆ ಒಬ್ಬರ ಬೇರೆ ಟ್ಯಾಕ್ಸ್ ಕಟ್ಟೋದ್ರಿಂದ ಅಲ್ವಾ ಎಲ್ಲರಿಗೂ ಫ್ರೀಯಾಗಿ ಕೊಟ್ಟಿರೋದು. ಆಗ ಅದು ಅದು ಸರಿ ಅಂತ ನನಗೆ ಅನಿಸ್ತಾ ಇಲ್ಲ. ನೀವು ಯೂಸ್ ಮಾಡ್ತಾ ಇಲ್ಲ ಅದನ್ನು? ಬಸ್ ಫ್ರೀ ಆದರೆ ಕರೆಂಟ್ ಫ್ರೀ ಆದ ಹಾಗೆ ನಾವು ಇಲ್ಲ 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 ಇಲ್ಲ. ನಿಮ್ದು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಬ್ರಿಜೇಶ್ ಚೌಟರಿಗೆ ನಿಮ್ಮ ಮತ ಹೌದು ಹೌದು ಖಂಡಿತ ಗೆಲ್ಬೋದು. ಇಲ್ಲ ಇಲ್ಲ, ಈಗ ಎಲ್ಲರೂ ತಿಳುವಳಿಕೆ ಇದೆ, ವಿದ್ಯಾವಂತರಿದ್ದಾರೆ, ಎಲ್ಲರಿಗೂ ಅರಿವು ಇದೆ, ಅವ್ರು ನೋಡ್ತಾರೆ ಹೇಗೆ ಇದಾಗಬೇಕು ಅಂತ. ಖಂಡಿತ ಗೆಲ್ತಾರೆ ಅವರು, ಅದು ಗೆಲ್ತಾರೆ. ಮತಗಳ ಅಂತರ ಹೇಳಲಿಕ್ಕೆ ನನಗೆ ಇಲ್ಲ, ಆಗಲಿಕ್ಕಿಲ್ಲ, ಗೆಲ್ತಾರೆ ಮಾತ್ರ ಖಂಡಿತ ಗೆಲ್ತಾರೆ. BJP ಹೌದು 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 ಒಳ್ಳೇದಿದೆ ಫಸ್ಟ್. ನಿಜವಾಗ್ಲೂ ರಾಷ್ಟ್ರಕ್ಕೆ ಮೋದಿ ಅಂತವರು ಬೇಕೇ ಬೇಕು.
ಮಾಡ್ತಾರೆ ಮಾಡ್ತಾರೆ. ನಮ್ಮ ದೇಶ ಈಗ ಒಂದು ಇಡೀ ಪ್ರಪಂಚದಲ್ಲಿ ನೋಡುವಂಥ ಸ್ಥಿತಿಯಲ್ಲಿ ಇದೆ ಮೋದಿಯವರಿಂದಾಗಿ. ಅವರ ವ್ಯಕ್ತಿತ್ವ, ಅವರ ಒಂದು ಎಲ್ಲವೂ ಇಷ್ಟವೇ. ಅವರು ಮಾತಾಡೋ ರೀತಿ, ಅವರು ಕಾರ್ಯಗಳನ್ನು ನಿರ್ವಹಿಸುವ ರೀತಿ, ಒಂದು ದೇಶವನ್ನು ಹೇಗೆ ಮುನ್ನಡೆಸ್ತಾ ಇದ್ದಾರೆ, ಅದೆಲ್ಲ ತುಂಬ ಒಳ್ಳೆ ರೀತಿಯಲ್ಲಿದೆ. ಹೌದು, ಬಿಜೆಪಿ ಖಂಡಿತ. ಥ್ಯಾಂಕ್ ಯು. ಸುಳ್ಯ ದಕ್ಷಿಣ ಕನ್ನಡ ಆಗುತ್ತೆ. ಅದೇ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಬ್ರಿಜೇಶ್ ಔಟ್ ಇದ್ದಾರೆ, ಕಾಂಗ್ರೆಸ್ಸಿಂದ ಪದ್ಮನಾಭ ಪೂಜಾರ್ ಇದ್ದಾರೆ. ಯಾರು ವಿನ್ ಆಗ್ಬೋದು ಅನಿಸ್ತಾ ಇದೆ? ಅಂದರಲ್ಲಿ ಕಾಂಗ್ರೆಸ್ ವಿನ್ ಆಗ್ಬೋದು ಅನಿಸ್ತಾ ಇದೆ. ಹೌದು, ಯಾಕಂದರೆ ಈಗ ಕಾಂಗ್ರೆಸ್ಸಿಂದ ಈಗ ಎಷ್ಟು ಉಪಯೋಗ ಆಗ್ತಿದೆ, ಬಸ್ ಫ್ರೀ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಕೊಡ್ತಿದ್ದಾರೆ, ಮತ್ತು ಅಕ್ಕಿ ಫ್ರೀ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಕಾಂಗ್ರೆಸ್ಗೆ ಕೊಟ್ಟಾಗು. ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಗೆಲ್ಲುತ್ತೆ ಅನಿಸುತ್ತೆ? ಕಾಂಗ್ರೆಸ್ ಗೆಲ್ಲುತ್ತೆ, 100% ಕಾಂಗ್ರೆಸ್ ಗೆಲ್ಲುತ್ತೆ. ಕೇಂದ್ರದಲ್ಲಿ ಯಾವುದು ಬರ್ಬೋದು? ಕೇಂದ್ರದಲ್ಲೂ ಕಾಂಗ್ರೆಸ್. ಕಾಂಗ್ರೆಸ್ ಬಿಜೆಪಿ ಇಲ್ಲ, ಕಾಂಗ್ರೆಸ್ ಬರೋದಿಲ್ಲ. ಹಾಗೇ ನಂಗೆ ಅಷ್ಟು ಇದಿಲ್ಲ. ಫಸ್ಟ್ ಓಟ್ ಹಾಕೋದು. ಹಾಂ, ಫಸ್ಟ್ ಓಟ್. ಫಸ್ಟ್ ಓಟ್ ಕಾಂಗ್ರೆಸ್ಸಿಗೆ. ಹಾಂ, ಗೆಲ್ಬೋದು ಅನಿಸುತ್ತೆ. ಕಾಂಗ್ರೆಸ್. ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸುಳ್ಯ ಅಂದರೆ ಬಿಜೆಪಿ ಯಾಕೆ ಬೇಡ? ಬಿಜೆಪಿ ಅಂದರೆ ಕಾಂಗ್ರೆಸ್ಸಲ್ಲಿ ತುಂಬ ಸವಲತ್ತೆಲ್ಲ ಕೊಡ್ತಾರೆ, ಹಾಗೆ ಕಾಂಗ್ರೆಸ್ ಆಗ್ಬೋದು ಅಂತ. ನನ್ನದು ಕೂಡ ಫಸ್ಟ್ ಓಟು. ಫಸ್ಟ್ ಓಟು ಕಾಂಗ್ರೆಸ್. ನೀವು ಬಿಜೆಪಿಗೆ ಯಾಕೆ ಮತ ಬೇಡ ಅಂತ ಹೇಳಿ? ಬಿಜೆಪಿಗೆ ಈಗ ನೋಡಿ, ಬಿಜೆಪಿಗೆ ಒಟ್ಟಾಕಿ ಏನು ಪ್ರಯೋಜನ ಇಲ್ಲ ನೋಡಿ. ಎಂದು ಏನಂದರೆ ಜಾತಿ ಧರ್ಮ ಅಂತೇಳಿ ಇದು ಮಾಡ್ತಾರೆ, ಮತ್ತು ಯಾವುದು ನಮಗೆ ಒಂದು ಸೌಲಭ್ಯ ಏನಿಲ್ಲ ನೋಡಿ. ಮುಂಚೆ ಆದರೆ ನೋಡಿ, ಕಾಂಗ್ರೆಸ್ ಇರುವಾಗ ಒಳ್ಳೆ ಸ್ಕಾಲರ್ಶಿಪ್ ಎಲ್ಲ ಬರ್ತಿತ್ತು ನಮಗೆ. ಈಗ ಸ್ಕಾಲರ್ಶಿಪ್ ಇಲ್ಲ, ಏನೂ ಇಲ್ಲ. ಹೋದ ವರ್ಷ ಯಾವುದೇ ಸ್ಕಾಲರ್ಶಿಪ್ ಬರಲಿಲ್ಲ, ಈ ವರ್ಷ ಕಾಂಗ್ರೆಸ್ ಬಂದ ಮೇಲೆ ಸ್ಕಾಲರ್ಶಿಪ್ ಬಂತು. ಮತ್ತು ನನಗೆ ನಮಗೆ ಗೃಹಲಕ್ಷ್ಮಿ ಬರ್ತಾ ಇದೆ, ಅಕ್ಕಿ ಫ್ರೀ ಕೊಡ್ತಾ ಇದ್ದಾರೆ, ಮತ್ತು ಬಸ್ಸಿನ ಸೌಲಭ್ಯ ಎಲ್ಲ ಇದೆ. ಅದೇ ಮುಂಚೆ ಬಿ ಜೆ ಪಿ ಇರುವಾಗ ಯಾವುದೂ ಇರಲಿಲ್ಲ. ಹಾಂ, ಕರೆಂಟು ಫ್ರೀ ಇದೆ. ಅಂದರೆ ಕಳೆದ ಬಾರಿ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಹೇಳಿತ್ತು 5 ಗ್ಯಾರಂಟಿಗಳು, ಅದೆಲ್ಲ ನಿಮಗೆ ಸಿಗ್ತಾ ಇದೆ? 5 ಗ್ಯಾರಂಟಿ ಸಿಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಿಮಗೆ ಏನಾದರೂ ಕಾಲೇಜಿಗೆ ಏನಾದರೂ ಯೂಸ್ ಆಗ್ತಿದೆ. ಈಗ ಹೆಂಗಂದ್ರೆ ನಿಮಗೆ ಮನೆಗೆ ಒಂದು ತಾಯಿಗೆ ಅಜ್ಜಿಗೆ ಬರ್ತಾ ಇದೆ. ಹಾಂ, ಹೌದೌದು. ಆ ತಾಯಿಗೆ ಇಲ್ಲ. ಹಾಂ, ಅದೇ ನಮ್ಗೆ ಹೇಗಂದ್ರೆ ನಮಗೀಗ ಇದಕ್ಕೆ ಈಗ ಮನೆಗೆ ಸಾಮಾನಿಗೆಲ್ಲ ಬೇಕಾಗ್ತಲ್ಲ, ಎಲ್ಲದಕ್ಕೂ ಯೂಸ್ ಆಗ್ತದೆ. ಥ್ಯಾಂಕ್ ಯು. ಇಲ್ಲಿ ಕಾಂಗ್ರೆಸ್ಸಿಂದ ಪದ್ಮರಾಜ್ ಪೂಜಾರ್ ಇದ್ದಾರೆ, ಬಿಜೆಪಿಯಿಂದ ಬ್ರಿಜೇಶ್ ಔಟ್ ಇದ್ದಾರೆ. ನಿಮ್ಮ ಮತ ಯಾರಿಗೆ? ನಮ್ಮ ಮತ ನಾವು ಮೊದಲಿಂದ ಕಾಂಗ್ರೆಸ್. ಹಾಗೆ ಈ ಸರ್ತಿ ನಮಗೆ ಏನಾದರೂ ಆಗಲಿ ಸೆಂಟ್ರಲ್ಲಿ ಮೋದಿ 10 ವರ್ಷದ ಏನೂ ಕೆಲಸ ಮಾಡದ ಗೌರ್ಮೆಂಟ್, ಮೋದಿ ಗೌರ್ಮೆಂಟ್. ಇನ್ನು ವಾಪಸ್ 5 ವರ್ಷಕ್ಕೆ ನಮ್ಮ ಮೋದಿ ಬೇಡ. ಆದ ಕಾರಣ ನಾವು ಈ ಸರ್ತಿ ಗ್ಯಾರಂಟಿ ಪದ್ಮರಾಜ್ ಪೂಜಾರಿ ಅವರಿಗೆ ಮತ ಹಾಕೋದು. ನನ್ನ ಹೆಸರು ಸತೀಶ್ ಕಲ್ಲೇರಿ, ಬೆಳ್ಳಾರೆಯವ ನಾನು. ಯಾಕೆ ಬಿಜೆಪಿ ಬೇಡ ಅಂತ ಯಾಕೆ? ಏನು 10 ವರ್ಷದಲ್ಲಿ 9 ಸುಳ್ಳೇ ಹೇಳಿದಲ್ಲದೆ 10ರಲ್ಲಿ 1 ವರ್ಷ 10 ಹೇಳಿದೆ. ಯಾವುದೇ ಕೊಟ್ಟ ಭರವಸೆ ಯಾವುದೇ ಈಡೇರಿಸಲಿಲ್ಲ. ಇಲ್ಲಿ ನೋಡಿ, 15 ಲಕ್ಷ ಬಿಡಿ, ಅದು ಜುಮ್ಲ. 2 ಕೋಟಿ ವರ್ಷಕ್ಕೆ 2 ಕೋಟಿ ಜಾಬ್ ಕೊಡ್ತೇವೆ ಅಂತ ಹೇಳಿದರು. ಇಡೀ 10 ವರ್ಷದಲ್ಲಿ ಕೊಟ್ಟದು ಏನೋ 75,000 ಜಾಬ್ಸ್ ಕೂಡ ಇಲ್ಲಂತೆ. ಆಮೇಲೆ ಎಂಥ ರೈತರ ಅದು ಆದಾಯ ದ್ವಿಗುಣ 22 ಆಗೋ ಅದು ಇಲ್ಲ. ಅದು ಬಿಡಿ, MSPಗೆ ಅಲ್ಲಿ ಮಿನಿಮಮ್ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕಂತ ರೈತರಲ್ಲಿ 2-3 ವರ್ಷ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 700-800 ಜನ ಸತ್ತೋದ್ರು. ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಲಿಲ್ಲ, ಮತ್ತು ರೈತರ ದ್ವಿಗುಣ ಎಲ್ಲಿ ಎಲ್ಲೂ ಆಗಲಿಲ್ಲ. ಮನೆ ಕಟ್ಟಿ ಕೊಡ್ತೇವೆ ಅಂತ ಹೇಳಿದ್ದಾರೆ, ಇದು ವರ್ಷಕ್ಕೆ ಎಷ್ಟು 1 ಕೋಟಿ. ಅದು ಇನ್ನು ಅದು ಪೂರ್ಣ ಆಗಲಿಲ್ಲ. ಪೂರ್ಣ ಆದದ್ದು ಕೂಡ 30,000 ಇದು ಅಲ್ಲಿ ಉತ್ತರ ಪ್ರದೇಶದಲ್ಲ 30,000 ಇದು ಎಂತ ಲಂಚ ತಗೊಂಡು ಅಲ್ಲಿ ಮನೆ ವಿತರಣೆ ಮಾಡ್ತಿದ್ದಾರೆ. ಅದು ಈವನ್ 1 ಕೋಟಿ ಕೂಡ ಮನೆ ಕಂಪ್ಲೀಟ್ ಆಗಲಿಲ್ಲ. ಅದು ಎಲ್ಲ ಡೋಂಗಿ ಬರುತ್ತೆ. ಮತ್ತು ಚೈನಾ ಆಲ್ರೆಡಿ 3,000 ಸ್ಕ್ವೇರ್ ಕಿಲೋಮೀಟ್ರ್ ಅರುಣಾಚಲ ಪ್ರದೇಶದಲ್ಲಿ ಒಳಗೆ ಕಬಳಿಸ್ಕೊಂಡಿದ್ದೆ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಮಣಿಪುರ ಇಷ್ಟು 1 ವರ್ಷ ಆಯಿತು ಅಲ್ಲಿ ಮಣಿಪುರ ಪ್ರಾಬ್ಲಮ್. ಒಮ್ಮೆ ಆದರೂ ಹೋಗಿದ್ದಾರೆ ಈ ಪ್ರಧಾನಿಯವರು? ಇಲ್ಲ. ಈಗ ಹೇಳಿದ್ರೆ ಇಲ್ಲ, ನಮ್ಮ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಎಂಥ ವ್ಯವಸ್ಥೆ ಮಾಡಲಿ? ಪತ್ರಿಕಾ ಒಳ್ಳೊಳ್ಳೆ ಬ್ಲಾಗರ್ಸ್ ಇವರನ್ನೆಲ್ಲ ಒಳ್ಳೊಳ್ಳೆ ಪತ್ರಿಕಾಕಾರರೆಲ್ಲ ತೆಗೆದು ಬಿಸಾಡ್ತಾ ಇದ್ದಾರೆ, ಅವರ ಮೇಲೆ ಕೇಸ್ ಜಡಿತಾ ಇದ್ದಾರೆ. ಸತ್ಯ ಸಂಗತಿ ಯಾವುದು? ಯಾವುದೇ ನ್ಯೂಸ್ ಚಾನಲ್, ಎಲ್ಲ ನ್ಯೂಸ್ ಚಾನಲ್ ಅಡಾನಿ ಮತ್ತು ಅಂಬಾನಿಯವರ ಕೈಗೆ ಆಗಿದೆ. ಒಂದೇ ಒಂದು ಸತ್ಯ ನ್ಯೂಸನ್ನು ಕೃತಿ ಕೇಳಿಗೆ ಬಿಡಿದಿಲ್ಲ. ಇದು ನಿರಂಕುಶದಲ್ಲಿಗೆ ಸಾಧಾರಣ 50% ನಿರಂಕುಶ ನಿಮ್ಮ ಡಿಕ್ಟೇಟರ್ಶಿಪ್ಪಿಗೆ ಹೋಗಿದೆ. ಇನ್ನೂ ವಾಪಸ್ 5 ವರ್ಷ ಮೋದಿ ಬಂದರೆ ಮತ್ತೆ 1 ಟ್ರಿಲಿಯನ್ ಎಂತ 5 ಟ್ರಿಲಿಯನ್ ಇನ್ಕಮ್ ಇಂಪಾಸಿಬಲ್. ಅದು ಆಗೋದಿಲ್ಲ, ಸುಮ್ಮನೆ ಅದು ಆಗೋದಿಲ್ಲ. ಮತ್ತು 1 ಟ್ರಿಲಿಯನ್ ಇನ್ಕಮ್ ಆದರೂ ಇದು ಆರ್ಥಿಕತೆ ಆದರೂ ಅಲ್ಲಿ ಅಲ್ಲಿ ಅದರಲ್ಲಿ 20-25 ಜನ ಇವರ ಅದಾನಿ ಅಂಬಾನಿ ಅಂತ ಅವರ ಕೈ ಅವರಿಗೆ ಇದು ಸಂಪತ್ತು ಹೋಗ್ತದೆ. ಅಲ್ಲದೆ ಬಡವರಿಗೆ ಅದರಲ್ಲಿ ಏನೂ ಪ್ರಯೋಜನ ಇಲ್ಲ. ಆರ್ಥಿಕ ಸ್ಥಿತಿ ಅದನ್ನು ಅವರು ಬಿಡುಗಡೆ ಮಾಡೋದಿಲ್ಲ, ಕೆಳಗೆ ಹೋಗ್ತದೆ ನೋಡಿ. GDP ಅವರು ಹೇಳಿದಷ್ಟು ಇಲ್ಲ. ಎಷ್ಟು ಹೇಳ್ತದೆ? 7% ಇಲ್ಲ ಅಂತೆ, 3% ಚಿಲ್ಲರೆ ಇರೋದಂತೆ. ವಾಪಸ್ ಮೋದಿ ಬಂದರೆ ಇದ್ದದ್ದು ಈಗಲೇ ಏರ್ಪೋರ್ಟ್ ಅದನ್ನೆಲ್ಲ ಕೊಟ್ಟಾಯಿತು ಅದನಿಗೆ. ಇನ್ನು ಬಂದರೆ ಇದು ಉಳಿದದೆಲ್ಲ LIC ಅದನ್ನು ಇದನ್ನೆಲ್ಲ ಸೇಲ್ ಮಾಡಿ ಬಿಡ್ತಾರೆ ಅಷ್ಟೇ ಇವರು. ಹಾಗಾಗಿ ಇನ್ನೂ ವಾಪಸ್ 5 ವರ್ಷ ಬಂದರೆ
ಈ ಶ್ರೀಲಂಕಾ ಪಾಕಿಸ್ತಾನಕ್ಕೆಲ್ಲ ಪರಿಸ್ಥಿತಿ ಬಂತಲ್ಲ, ಆರ್ಥಿಕ ಇದು ಕುಸಿತ, ಅದೇ ಪರಿಸ್ಥಿತಿ ಇಂಡಿಯಾಗೆ ಬರೋದು ಗ್ಯಾರಂಟಿ. ಮತ್ತು ಇನ್ನೊಂದು ಮಿಲಿಟ್ರಿ ಅನ್ನೋ ಇದು ಅಗ್ನಿವೀರ್, ಅದೇ ನಾರ್ತ್ ಇಂಡಿಯಾಲ್ಲಿ ಅಷ್ಟು ಪ್ರೊಟೆಸ್ಟ್ ಉಂಟು. 4 ವರ್ಷ ಈ ಅವರಿಗೆ ಇದು ಕೊಟ್ಟು ಇಂಡಿಯಾ ಕೂಡ ಅದರಲ್ಲಿದ್ದ ದುರ್ಬಲ ಆಗಿದೆ ಅವರಿಗೆ. ಪಾಪ 4 ವರ್ಷ ಮಾತ್ರ ಇದು ಕೆಲಸ, ಅದರ ಹತ್ರ ಕೆಲಸ ಇಲ್ಲ ಯುವಕರಿಗೆ, ಅವರಿಗೆ ಮುಂದೆ ಕಲೀಲಿಕ್ಕೂ ಆಗೋದಿಲ್ಲ. ಅದನ್ನು ಕ್ಯಾನ್ಸಲ್ ಮಾಡಿದೆ ಅಂತ ಕಾಂಗ್ರೆಸ್ನವ್ರು ಹೇಳಿದಾರಲ್ಲ, ಅದೆಲ್ಲ ಆಗಬೇಕಿದ್ರೆ ಈ ಸರ್ತಿ ಏನಾದರೂ ದೇವರ ಈ ಮಾಲಿಂಗೇಶ್ವರದಿಂದ ಸೆಂಟ್ರಲ್ ಅಲ್ಲಿ ಈ ಸರ್ತಿ ಬಿಜೆಪಿ ಬರಲೇಬಾರದು. ಅದಕ್ಕೆ ಬೇಕಾಗಿ ಪದ್ಮರಾಜ ಪೂಜಾರಿ ಅವರಿಗೆ ನಾವು ಓಟ್ ಹಾಕ್ತಾ ಇದ್ದೇವೆ. ನಮ್ಮ ಮನೇಲಿ 2 ಓಟು ಉಂಟು, ನಮ್ಮದು ಬೆಳ್ಳಾರೆ, ಅದೇ ಕಾನ್ಸ್ಟಿಟ್ಯೂಷನ್ ಇದೆ. ಥ್ಯಾಂಕ್ ಯು. ಸತೀಶ್, ನಾನು ಮಾಜಿ ಸುಳ್ಳಿ APMC ಮೆಂಬರ್. ಸತೀಶ್ ಕಲ್ಲೇರಿ, ಬೆಳ್ಳಾರೆ. ನಿಮ್ದು ಈಗ BJP ಹೇಳ್ತಾ ಇದ್ದಾರೆ 400 ಸೀಟು ನಾವು ಪಡೀತೇವೆ ಅಂತ ಹೇಳಿ, ಅದ್ರ ಬಗ್ಗೆ ಏನಾದ್ರು ನೋಡಿ. ನನ್ನ ಲೆಕ್ಕದಲ್ಲಿ ನೋಡಿ, 435 ಸಿಂಗಲ್ ಆಗಿ ಕಂಟೆಸ್ಟ್ ಮಾಡ್ತಾ ಇರೋದು ಸೌತ್ ಇಂಡಿಯಾದಲ್ಲಿ. ಈಗ ನೋಡಿ, ನಾರ್ತ್ ಇಂಡಿಯಾದಲ್ಲಿ ರಾಜಸ್ಥಾನ ಇರಲಿ, ಮಧ್ಯಪ್ರದೇಶ ಇರಲಿ, ಉತ್ತರ ಪ್ರದೇಶ ಇರಲಿ, ಮೆಜಾರಿಟಿ ಸೀಟನ್ನು ಅವರು ಕಳೆದ ಸರ್ತಿ ವಿನ್ ಆಗಿದ್ದಾರೆ 2019 ಹೌದಲ್ವಾ? ಮೆಜಾರಿಟಿ ಇನ್ನೂ ವಾಪಸ್ ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಸೌತಲ್ಲಿ ಹೆಚ್ಚಾಗುವುದಿಲ್ಲ. ಕೇರಳದಲ್ಲಿ ಏನಿಲ್ಲ, ತಮಿಳ್ನಾಡು ಏನಿಲ್ಲ, ಆಂಧ್ರದಲ್ಲಿ ಏನಿಲ್ಲ, ಅದು ಈಗಲೂ ಹಾಗೆ ಇರ್ತದೆ. ಕರ್ನಾಟಕದಲ್ಲಿ 26 ಸೀಟು ಬಂದಿತ್ತು ಕಳೆದ ಸರ್ತಿ, ಈ ಸರ್ತಿ 15 ಸೀಟು ಬಂದ ಕೂಡ BJP ಬರೋದಿಲ್ಲ. ಕರ್ನಾಟಕ ಸೌತ್ ಇಂಡಿಯಲ್ಲಿ ಲಾಸಿ. ಮತ್ತೆ ಈಗ ನೋಡಿ, ಕಳೆದ ಸರ್ತಿ 303 ಸೀಟು ವಿನ್ ಆದ್ದು, 370 ಸೀಟು ನಾವು ಸಿಂಗಲ್ ಹೊಡಿತೇವೆ. ಮತ್ತೆ ಉಳಿದ ಸೀಟು ಎಲ್ಲಿ? ರಾಜಸ್ಥಾನದಲ್ಲಿ ಸೀಟ್ ಡಿಕ್ರೀಸ್ ಆಗ್ತಾ ಉಂಟು, ಮಧ್ಯಪ್ರದೇಶದಲ್ಲಿ ಸೀಟ್ ಡಿಕ್ರೀಸ್ ಆಗ್ತಾ ಉಂಟು, ಉತ್ತರ ಪ್ರದೇಶದಲ್ಲಿ ಅದು 10-20 ಸೀಟು ಉತ್ತರ ಪ್ರದೇಶ ಡಿಕ್ರೀಸ್ ಆಗ್ತಾ ಉಂಟು, ಡೆಲ್ಲಿಯಲ್ಲಿ ಸಿಗೋದಿಲ್ಲ. ಮತ್ತೆ ಎಲ್ಲಿ 70 ಸೀಟು ಎಕ್ಸ್ಟ್ರಾ ಬರೋದು? ಎಲ್ಲಿ ಬರೋದಿಲ್ಲ. BJP ಸಿಂಗಲ್ ಆಗಿ 150 ದಾಟೋದಿಲ್ಲ, NDA ಟೋಟಲ್ ಆಗಿ 250 ದಾಟೋದಿಲ್ಲ, ಸಾರಿ NDA ಟೋಟಲ್ ಆಗಿ BJP ಟೋಟಲ್ ಸೀಟು 200-210 ಅಷ್ಟೇ. NDA ಒಗ್ಗಟ್ಟು ಬಂದ ಬರ್ತದೆ. BJP ಹೇಳ್ತಿದ್ದಾರೆ ಧರ್ಮ ಉಳಿಸ್ಕೊಳ್ಳೋಸ್ಕರ ಇದು BJP ಮತ ಹಾಕಿಂತ. ಸ್ವಾಮಿ, 2010 ಮೊದಲು ಹಿಂದೂ ಧರ್ಮ ಇಲ್ಲ ಆಯ್ತಾ? ನಾನು ಹಿಂದೂ ಅಲ್ಲ, ನಾನು ನಾಯ್ಕ. 2014 ಮೊದಲು ಧರ್ಮ ಇಲ್ಲ ಆಯ್ತಾ ಸ್ವಾಮಿ? ಪುತ್ತೂರು ಜಾತ್ರೆ, ಪುತ್ತೂರು ಜಾತ್ರೆಗೆ 30 ವರ್ಷದಿಂದ ಬರ್ತಿದ್ದೆ. ಈ ಸರ್ತಿ ಸಹ ಬಂದು ಮಾಲಿಂಗೇಶ್ವರ ಅಡ್ಡ ಬಿದ್ದು ನಾವು ಹೋಗಲಿಲ್ಲ. ಮತ್ತೆ ಎಲ್ಲಿ ಧರ್ಮ ಹೋಗುದು? ಧರ್ಮ ಹೋಗೋದ್ರೆ ಏನೂ ಇಲ್ಲ. ಧರ್ಮ BJP ಇಲ್ಲದಿದ್ದರೂ ಇರ್ತದೆ, ಕಾಂಗ್ರೆಸ್ ಇಲ್ಲದಿದ್ದರೂ ಇರ್ತದೆ, ಧರ್ಮ ಹಿಂದೂ ಧರ್ಮ ನಡೀತಾ ಇರ್ತದೆ, ಅಲ್ಲೇ ಇರ್ತದೆ. ಅಷ್ಟೇ ಹಾಗೆ ಸರ್. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ BJP ಬ್ರಿಜೇಶ್ ಔಟ್ ಇದ್ದಾರೆ, ಕಾಂಗ್ರೆಸ್ನಿಂದ ಪದ್ಮರಾಜ ಪೂಜಾರಿ ಅವರಿದ್ದಾರೆ. ನಿಮ್ಮ ಮತ ಯಾರಿಗೆ? BJP ಬ್ರಿಜೇಶ್ ಔಟ. ಯಾಕೆ ಸರ್ BJP? ನನಗೆ ಅನುಕೂಲವಾಗಿದೆ, ಮೋದಿಯಿಂದ ಒಂದು ದೇಶಕ್ಕೆ ಉದ್ಧಾರ ಆಗಿದೆ. ನನಗೆ ಈಗ ಪಾನ್ ಕಾರ್ಡ್ ಯಾವುದಾದ್ರೂ ಬೇಕಾದ್ರೆ 1 ವಾರ 2 ತಿಂಗಳೆಲ್ಲ ಕೂಡಲೇ ಆಗ್ತದೆ, ಅದು ಮೋದಿಯಿಂದಾಗಿ ನಮಗೆಲ್ಲ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಕ್ಲಿಯರ್ ಆಗಿದೆ. ಅಂದರೆ ಅಭಿವೃದ್ಧಿ ಎಲ್ಲ ಆಗ್ತಾ ಉಂಟು? ಆಗ್ತಾ ಉಂಟು. ಅಭಿವೃದ್ಧಿ ರಸ್ತೆ ಆಗಿದೆ, ಮತ್ತು BPL ಕಾರ್ಡ್ಗೆ ಅಕ್ಕಿ ಕೊಡ್ತಾ ಇದ್ದಾರೆ. ಈಗೆಲ್ಲ BPL ಕಾರ್ಡ್ ಅಕ್ಕಿ ಎಲ್ಲಿಂದ ಬರ್ತದೆ ಸರ್? ಕರ್ನಾಟಕ ಸರ್ಕಾರದಿಂದ ಬರ್ತದೆ ಅಲ್ಲ? ಕೇಂದ್ರ ಸರ್ಕಾರದಿಂದ ಬರ್ತದೆ. ಮೋದಿ ಹೇಳೋ ಸಿದ್ದಾರ್ಥ ಹೇಳ್ತಾರೆ, ನಾವು ಕೊಟ್ಟದ ಅಂತ ಹೇಳ್ತಾರೆ, ಅದು ಮೋದಿ ಸರ್ಕಾರ. ಈಗ ನಿಮಗೆ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆ ತಂದಿದೆ, ಕರೆಂಟ್ ಫ್ರೀ, ಆಮೇಲೆ ಬಸ್ ಫ್ರೀ, ಆಮೇಲೆ ಅಕ್ಕಿ ಫ್ರೀ, ಇದೆಲ್ಲ ಬರ್ತಾ ಇದೆ? ಇಲ್ಲ ಇಲ್ಲ, ನಮಗೆ ಬರೋದಿಲ್ಲ, ಬರೋದಿಲ್ಲ. ಅಲ್ಲ, ನಮಗೆ ಬರೋದಿಲ್ಲ, ಏನೋ ಒಂದು ಕಾರಣ ಅಂತ ಬರಲಿಲ್ಲ, ನಾವು ಅಂತ ಪಡ್ಕೊಳ್ಳಿಲ್ಲ. ಇಲ್ಲ ಇಲ್ಲ ಇಲ್ಲ, ಅಕ್ಕಿ ಇಲ್ಲ, ಅಕ್ಕಿ ಬರ್ತಾ, ಅಕ್ಕಿ ಬರೋದಿಲ್ಲ. ಇಲ್ಲ ಇಲ್ಲ, ನಮಗೆ ಬರೋದಿಲ್ಲ. ಸರ್ಕಾರದ ಗ್ಯಾರಂಟಿ ಯೋಜನೆ ನಿಮಗೆ ಸಿಗಲಿಲ್ಲ? ಇಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ ಇಲ್ಲ. ಕೇಂದ್ರದಲ್ಲಿ ಯಾವುದು ಬರಬೇಕು? BJP ಬರ್ತದೆ, ಯಾವುದೇ ಸಂಶಯ ಇಲ್ಲ, 100% BJP. ಎಷ್ಟು ಮತಗಳಂತಾರೆ? ಒಂದು 370 BJP ಸರ್ಕಾರ ಬರ್ತಾ ಉಂಟು, 370. ಓಕೆ ಸರ್, ಥ್ಯಾಂಕ್ ಯು. ಜಿಲ್ಲೆಯಿಂದ BJP ಬ್ರಿಜೇಶ್ ಔಟ್ ಇದ್ದಾರೆ, ಕಾಂಗ್ರೆಸ್ನಿಂದ ಪದ್ಮರಾಜ ಪೂಜಾರಿ ಅವರಿದ್ದಾರೆ. ಯಾರಿಗೆ ನಿಮ್ಮ ಮತ? ನಮ್ಮ ಮತ BJP. ಯಾಕೆಂದರೆ ಮೋದಿಯವರು ಒಳ್ಳೆ ಇದು ಮಾಡಿದ್ದಾರೆ, ರೋಡ್ ಎಲ್ಲ ಇದಕ್ಕಿದೆ, ಮತ್ತು ಎಲ್ಲ ಇದರಲ್ಲಿ ತುಂಬ ನಮಗೆ ಆಗಿದೆ ಅಂತ ನಮಗೆ ಅನಿಸಿದೆ. ಅದಕ್ಕೆ ಅವರಿಗೆ ಹಾಕುವಂತ ನಾವು. ಅಂದರೆ ಈಗ ಕೇಂದ್ರದಲ್ಲಿ ಮಾತ್ರ BJP ಬರಬೇಕಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ BJP ಬರ್ಬೇಕು? ದಕ್ಷಿಣ ಕನ್ನಡದಲ್ಲಿ ಬರಬೇಕು. ಪದ್ಮರಾಜ ಪೂಜಾರಿ ಬೇಡ ಅಂತ ಹೇಳ್ತೀವಿ? ಅದು ಬೇಡ ಅಲ್ಲ, ಯಾರು ಒಳ್ಳೆ ಮಾಡಿದರೆ ಅವರಿಗೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಒಳ್ಳೆ ಓಟು ಹಾಕುವಂತ ನಮ್ಮ ಅಭಿಪ್ರಾಯ. ಈಗ ನಿಮ್ಮ ಮನೆಗೆ ಇದು ಕಾಂಗ್ರೆಸ್ ಗ್ಯಾರಂಟಿ ಹೇಳಿದಂತ 2000 ರೂಪಾಯಿ ಬರ್ತಾ ಇದೆ ಸರ್? ಬರ್ತದೆ. ಅಂದರೆ ಇದು ಕರೆಂಟ್ ಫ್ರೀ ಇದೆ? ಕರೆಂಟ್ ಫ್ರೀ ಇದೆ, ಅವರಿಗೆ ಕೊಡ್ತಾರೆ. ಅವರೇನೋ ಸಹ ಬಿಡಲಿಕ್ಕೆ ಆಗಲಿಲ್ಲ, ಹಾಗೆ ಬಿಡಲಿಕ್ಕೆ ಆಗುದಿಲ್ಲ ಅವರಿಗೆ ಸಹ. ಇದಿಷ್ಟೆಲ್ಲ ಸವಲತ್ತು ನಿಮ್ಗೆ ಕೊಟ್ಟಿದ್ದಾರೆ, ಅಂದರೆ ಓಟು ಯಾರಿಗೆ ನಿಮ್ಮದು? ಓಟು ನಮಗೆ ಸವಲತ್ತು ಹೋಯ್ತು ಬಂದಿದೆ ಈಗ, ಅದಕ್ಕೆ BJP ಹಾಕುವಂತ ನಾವು ಒಂದು ಇದು ಎಲ್ಲ ಇದೆ, ಒಳ್ಳೆಯದು ಭಾರತ ಎಲ್ಲ ಇದು ಒಳ್ಳೆಯದಾಗಿದೆ. BJP ಮತ ಹಾಕ್ಲಿಕ್ಕೆ, ಧರ್ಮ ಉಳಿಸ್ಲಿಕ್ಕೆ ಮತ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಧರ್ಮ ಅಂದರೆ ಅದು ಉಳಿಯುತ್ತೆ, ಅದಕ್ಕೆ BJP ಬರಬೇಕಂತಿಲ್ಲ, ಕಾಂಗ್ರೆಸ್ ಬರಬೇಕಂತಿಲ್ಲ, ಎಷ್ಟೋ ವರ್ಷದಿಂದ ಅದು ನಡೀತಾ ಬರ್ತಾ ಇದೆ. ಸೊ ರಾಜಕೀಯಕ್ಕೋಸ್ಕರ ಧರ್ಮವನ್ನು ಹೇಳ್ಕೊಂಡು ಬಂದಿದ್ದಾರೆ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಧರ್ಮವಾಗಿ ಧರ್ಮ ರಾಜಕೀಯ ಮಾಡ್ತಾರೆ. ಹೌದೌದು,
ಅವರು ಒಳ್ಳೆಯದು ಆಗ್ತದೆ ಇದು ಎರಡು ಸಾವಿರ ಇದು ಮಾಡಿದರು. ನಿಮಗೆ ಕೊಡ್ತಾರದೇ ಬಂದರೆ ಇದು ಎಂತ ನಮ್ಮ ಅಭಿಪ್ರಾಯ. ಟೋಟಲ್ ಆಗಿ ಕರ್ನಾಟಕದಲ್ಲಿ ಯಾವುದು ಬರಬೇಕು ಅಂತ ಹೇಳ್ತೀರಾ? ಕರ್ನಾಟಕದಲ್ಲಿ ಬಿಜೆಪಿ ಬರಬೇಕು. ಎಲೆಕ್ಷನ್ ಇತ್ತು ಸರ್ ಈ ಬಾರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಂದ ಪದ್ಮರಾಜ್ ಪೂಜಾರಿ ಇದ್ದಾರೆ, ಬಿಜೆಪಿಯಿಂದ ಬ್ರಿಜೇಶ್ ಔಟ ಇದ್ದಾರೆ. ಸೊ ಈ ಬಾರಿ ನಿಮ್ಮ ಮತ ಯಾರಿಗೆ? ನಮ್ಮದು ಕಾಂಗ್ರೆಸ್ ಪದ್ಮರಾಜ್. ಅದು ಒಂದು ಕಾಂಗ್ರೆಸ್ ಸರ್ಕಾರ ಬಂದು ಒಳ್ಳೇದು ಮಾಡ್ತಾ ಇದ್ದಾರೆ ಹಾಗೆ. ಈಗ ಕಾಂಗ್ರೆಸ್ ಏನು ಕಳೆದ ಚುನಾವಣೆಯಲ್ಲಿ ಹೇಳಿತ್ತು 5 ಗ್ಯಾರಂಟಿಗಳ ಬಗ್ಗೆ ಹೇಳಿತ್ತು. ಸೊ 2000 ರೂಪಾಯಿ ಕೊಡೋದು, ಅದೇ ರೀತಿ ಬಸ್ ಫ್ರೀ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಇದೆಲ್ಲ ನಿಮ್ಮ ಮನೆಗೆ ಬರ್ತಾ ಇದೆಯಾ? ಇದು ಬರ್ತಾ ಇದೆ. ಹೌದು, ನಮ್ಮದು ಎ ಪಿ ಎಲ್ ಆದರೂ ಬಿ ಪಿ ಎಲ್ ಎಲ್ಲ ಇರುವವರಿಗೆಲ್ಲ ಅದೆಲ್ಲ ಸಿಗ್ತಾ ಇದೆ, ಜಾಸ್ತಿ ನಮಗಿಂತ ಜಾಸ್ತಿ ಅವರಿಗೆ ಸಿಗ್ತಾ ಇದೆ. ಹೌದು, ಬಸ್ ಎಲ್ಲ ಫ್ರೀ ಆಗಿದೆ. ಕೇಂದ್ರ ಸರ್ಕಾರದಲ್ಲಿ ಯಾವುದು ಬರಬೇಕು? ಕೇಂದ್ರ ಕಾಂಗ್ರೆಸ್ ಬರಬೇಕಂತ ನಮ್ಮ ಆಸೆ, ಬರಲೇಬೇಕು. ಹೌದು, ಒಂದು ಈ ಬಾರಿ ಪದ್ಮರಾಜ ಪೂಜಾರಿ ಎಷ್ಟು ಮತಗಳು ಅಂತಾರೆ ನಿಮ್ಗೆ ಗೆಲ್ಬೋದು ಅಂತ ಹೇಳ್ತಾ ಇದ್ದೀರಿ? ಅದು ನಾನಷ್ಟು ಪೊಲಿಟಿಕ್ಸ್ ಅಲ್ಲಿ ಎಷ್ಟು ಇಲ್ಲ, ಆದರೂ ಎಷ್ಟು ಗೆಲ್ಲಬೇಕಂತ ಅಷ್ಟೇ, ನಮಗೆ ಎಷ್ಟು ಬರಬೇಕಂತೇನು ಗೊತ್ತಿಲ್ಲ. ಹೌದು, ಓಕೆ, ಥ್ಯಾಂಕ್ ಯು. ದಕ್ಷಿಣ ಈ ಬಾರಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಂದ ಪದ್ಮರಾಜ ಪೂಜಾರಿ ಇದ್ದಾರೆ, ಬಿಜೆಪಿಯಿಂದ ಬ್ರಿಜೇಶ್ ಔಟ ಇದ್ದಾರೆ. ನಿಮ್ಮ ಮತ ಯಾರಿಗೆ? ಅವರ ಪರಿಚಯವೇ ಇಲ್ಲ ನಮಗೆ. ಯಾರಿದ್ದು? ಅವ್ರದ್ದು ಇಬ್ಬರದ್ದು ಪರಿಚಯ ಇಲ್ಲ. ನಿಮ್ಮದು ಕ್ಷೇತ್ರ ಇದು ಎಲ್ಲಿ? ಮನೆ ಎಲ್ಲಿ ನಿಮ್ಮದು? ನಮ್ಮ ಇಲ್ಲಿಂದ 10 ಕಿಲೋಮೀಟರ್ ಉಂಟು. ಎಲ್ಲಿ? ತಿಂಗಳಾಡಿ. ತಿಂಗಳಾಡಿ. ಅಂದರೆ ಈ ಬಾರಿ ಯಾರಿಗೆ ಮತ ಹಾಕ್ತೀರಾ, ಕಾಂಗ್ರೆಸ್ಗೆ ಹಾಕ್ತೀರಾ ಬಿಜೆಪಿಗೆ ಹಾಕ್ತೀರಾ? ನಾವು ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಹಾಕ್ತೀರಾ? ಕಾಂಗ್ರೆಸ್ ಮುಂಚೆ ಕಾಂಗ್ರೆಸ್. ಮುಂಚೆ ಕಾಂಗ್ರೆಸ್ ಅಂದರೆ ಅಭಿವೃದ್ಧಿ ಎಲ್ಲ ಮಾಡ್ತದೆ ಕಾಂಗ್ರೆಸ್. ಹಾಂ, ಈಗ ಕರ್ನಾಟಕ ಸರ್ಕಾರ ಕಳೆದ ಚುನಾವಣೆಯ ಸಮಯದಲ್ಲಿ ಹೇಳಿತ್ತು 5 ಗ್ಯಾರಂಟಿಗಳು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಮನೆ ಮನೆಗೆ 2000 ರೂಪಾಯಿ ಆಗಿರ್ಬೋದು, ಬಸ್ ಫ್ರೀ ಆಗಿರ್ಬೋದು, ಕರೆಂಟ್ ಫ್ರೀ ಆಗೋ, ಇದೆಲ್ಲ ನಿಮ್ಗೆ ಸಿಗ್ತಾ ಇದೆಯಾ? ಹಾಂ, ಸಿಗ್ತಾ ಇದೆ. 2000 ರೂಪಾಯಿ ಬರ್ತಾ ಇದೆ, ಕರೆಂಟ್ ಫ್ರೀ ಆಗಿದೆ, ಬಸ್ ಫ್ರೀ ಆಗಿದೆ. ಸೊ ಆ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ಅಥವಾ? ಅಲ್ಲ ಅಲ್ಲ, ನಾ ಮುಂಚೆ ಕಾಂಗ್ರೆಸ್. ಮುಂಚೆ ಕಾಂಗ್ರೆಸ್. ಸೊ ಪದ್ಮರಾಜ್ ಗೆಲ್ಬೋದು ಅಂತ ಹೇಳ್ತಾ ಇದ್ದೀರಾ? ಹಾಂ, ಈ ಬಾರಿ ಕಾಂಗ್ರೆಸ್ ಬರ್ತದೆ. ಕಳೆದ ವರ್ಷ ಬಿಜೆಪಿ ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ನಳಿನ್ ಕುಮಾರ್ ಕಟೀಲ್ ಅವರನ್ನು ಬದಲಾಯಿಸಿದ್ದಾರೆ. ಸೊ ಈ ಬಾರಿ ಹೊಸ ಮುಖಕ್ಕೆ ಕೊಟ್ಟಿದ್ದಾರೆ, ಬ್ರಿಜೇಶ್ ಔಟ ಇದ್ದಾರೆ. ಅವರು ಬೇಡ, ಪದ್ಮರಾಜ್ ಪೂಜಾರಿ ಬೇಕು ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ, ಆದರೂ ಕಾಂಗ್ರೆಸ್ ಬರ್ತದೆ ಈ ಸಲ. ಎಷ್ಟು ಅದು ಹೇಳಿಕ ಹೇಳಿಕೆ ಆಗೋದಲ್ಲ. ಓಕೆ, ಥ್ಯಾಂಕ್ ಯು. ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಬ್ರಿಜೇಶ್ ಔಟ ಇದ್ದಾರೆ, ಕಾಂಗ್ರೆಸ್ಸಿಂದ ಪದ್ಮರಾಜ್ ಪೂಜಾರಿ ಅವರಿದ್ದಾರೆ. ಯಾರಿಗೆ ನಿಮ್ಮ ಮತ? ನಮ್ಮದು ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ಸಿಗೆ? ಯಾಕೆ ಬಿಜೆಪಿಗಿಲ್ಲ? ಬಿಜೆಪಿ ಅಂದರೆ ಕಾಂಗ್ರೆಸ್ ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಈ ವರ್ಷ ನಮ್ಮ ಅಶೋಕ್ ರೈ ಬಂದು ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಮತ್ತು ಅಂದರೆ ಕಾಂಗ್ರೆಸ್ ಇದ್ದು ಗ್ಯಾರಂಟಿಗಳೆಲ್ಲ ಫಲ ನೀಡ್ತಾ ಇದೆ. ಹಾಂ, ಖಂಡಿತ ಎಲ್ಲ ಬರ್ತಾ ಇದೆ. ಹಾಂ, ನಿಮ್ಮ ಮನೆಗೆ ಈಗ ಕಾಂಗ್ರೆಸ್ ಗ್ಯಾರಂಟಿ ಬರ್ತಾ ಇದೆ, 2000 ರೂಪಾಯಿ ಇದೆ, ಕರೆಂಟ್ ಫ್ರೀ ಇದೆ, ಬಸ್ ಫ್ರೀ ಇದೆ? ಖಂಡಿತ ಬರ್ತಾ ಇದೆ, ಎಲ್ಲ ಬರ್ತಾ ಎಲ್ಲ ಬರ್ತಾ ಇದೆ. ಅದಕ್ಕೋಸ್ಕರ ಈ ಬಾರಿ ಕಾಂಗ್ರೆಸ್. ಹಾಂ, ಒಳ್ಳೆ ಅಭಿವೃದ್ಧಿ ಮಾಡಿದರೆ ಅದರಿಂದ ಕಾಂಗ್ರೆಸ್. ಸೆಂಟ್ರಲ್ಲಿ ಯಾವುದು ಬರ್ಬೋದು, ಕಾಂಗ್ರೆಸ್ ಬರ್ಬೋದು, ಬಿ ಜೆ ಪಿ ಬರ್ಬೋದು? ಈ ಸಲ ಕಾಂಗ್ರೆಸ್ ಬರೋದು ಒಂದು ನಂಬಿಕೆ ಮನಸ್ಸಾ ಇದೆ, ಬರ್ತದೆ ಕಾಂಗ್ರೆಸ್. ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲ 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 ಬರಲಿಕ್ಕಿಲ್ಲ, ಕಾಂಗ್ರೆಸ್ ಬರ್ಬೋದು 100%. ಥ್ಯಾಂಕ್ ಯು. ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಿಜೆಪಿಯಿಂದ ಬ್ರಿಜೇಶ್ ಔಟ ಇದ್ದಾರೆ, ಕಾಂಗ್ರೆಸ್ಸಿಂದ ಪದ್ಮರಾಜ್ ಪೂಜಾರಿ ಅವರಿದ್ದಾರೆ. ಸೊ ಈ ಬಾರಿ ನಿಮ್ಮ ಮತ ಯಾರಿಗೆ ಸರ್? ಓಕೆ ಸರ್, ನೀವು ಎಷ್ಟರಲ್ಲಿ ಕೇಳಿದ್ರಿ? ಈಗ ನಾನು ವೋಟ್ ಆಡೋದು ವಿಷಯ ಸೆಕೆಂಡರಿ, ನಮ್ಮ ವೋಟು ವಾರ್ಡ್ ನಾವು ಸೆಕೆಂಡರಿ ವಿಷಯ. ಅವ್ರು ನಮ್ಮ ಅಂದರು ಇದು ಈರ್ಗೆ ಏನಂದ್ರೆ ಈರ್ ಏರಿಗೆ ಓಟ್ ನಾವೇ ಏನು ಈರಿಗೆ ಆಪರೇಷನ್ಗೆ ನೀರು ಹೆಂಚಾಂದು ತಗೋರಿ. ಅದು ಈರ್ನ ಒಂಜಿ ಓ ಬರೋಡು ಒಂದು ಕಾಂಗ್ರೆಸ್ ಬರೋಡ ಬಿಜೆಪಿ ಬರೋಡ ಮೂಲಿತ ಆಡಳಿತ ಮಾಡ್ಕೊಂಡು ಬಿಡ್ತು ಅಭಿವೃದ್ಧಿ ಲೆಕ್ಕಡ ತಿಪ್ಪು ಓ ಬರೋಡು ಆಡಳಿತ ಲೆಕ್ಕ ಪ್ರಕಾರ ಬಂಡ ಓಲ ಯೂಸ್ ಜಿತ್ತಿ ಯೂಸ್ಲೆಸ್ ಒನ್ ಪ್ಯಾನ್ ಬಂಡ ಇತ್ತೆದ ಹಳ್ಳಿ ದುಂಬಲ ಅಡಿಗೆ ಎಂಕ್ಲ ಮನ್ಬೋ ಐನು ಮನ್ಬೋ ನೆನು ಮನ್ಬೋ ಆಪೆತ ಮನ್ಬೋ ಹಳ್ಳಿಗೆ ನೀರು ಕೊರಪ ಓಲ ಇತ್ತ ಆತನ ಉಂಡ ಖಾಲಿ ಭರವಸೆ ಆಶ್ವಾಸನೆ ಮಾತ್ರ ತಂದೆ ಐನು ಕರೆಕ್ಟ್ ಅದು ಅಂತ ಎರಡು ಉಳ್ಳೇರ ಓಣಂಜಿ ಪಾರ್ಟಿ ಉಂಡ ಬನ್ಲೆ ಎನ್ನ ಪ್ರಕಾರ ಈ ಓಟ್ ಈ ಸರ್ತಿ ನಿಲ್ಲು ಮನ್ಬೋದು ಬಂಡ ಒಂದ್ಸಲ ಇರ್ತದೆ ನೋಟಾ ಪಾಡಂದಿರಿ ಇರಿ ಐಕಮಿನಿ ಪಾಡ್ನಂದ ಜಿಲ್ಲೆ ಬಂಡ ಸೌಜನ್ಯ ಪ್ರಕರಣ ಅವು ಅಂಚಾಂದಿತ್ತು ಸೌಜನ್ಯ ಹೋರಾಟಗಾರರು ಬಂಡ ಅವು ಸೆಕೆಂಡರಿ ಅವಕ್ಕೆ ಮಂತನ ತಪ್ಪೋ ಶಿಕ್ಷೆ ಆವಡಿ ಅವು ಎಂಕಲ ಕಜ್ಜಿ ಅವನು ಐಕ್ ನೋಟ ಅನ್ನೋ ವಿಷಯ ಇರುತ್ತೆ ಸೌಜನ್ಯ ಗೆಲ್ಲಕ್ಕೋಸಲ ಅವು ಕೊಲಗೇಸಿದ ವಿಷಯ ಇಡ್ಲ ಬಟ್ ನಮ್ಮ ಮನ್ಬಣ ವಿಷಯ ಇಡ್ಲ ಈ ಓಟದ ವಿಷಯ ಇಡ್ಲ ಅವು ಡಿಪೆಂಡ್ ಉಂಡು ಮಾತ್ರ ಐಕ್ ನ್ಯಾಯ ತಿಕ್ಕೊಡ್ತಾರೆ ಈ ತಂಡ ತೀರ್ತಿದ್ದೆವು ಅವು ಆವಡಿತಾನೆ ಅಪ್ಪನೇ ಏನಾಡ ಪೊಂಜೋಗ್ಲು ಪೊಂಜೋಗ್ಲೇ ಅದ ಐಕೊಂದು ನ್ಯಾಯ ತಿಕ್ಕೊಡ್ತಾನೆ ಅವು ಅಂಜ ಅವು ತಕ್ಕ ಎಲ್ಲ ಮಾಂತ ವಿಷಯ ಇಡ್ದುಲೇ ಇರು ಪ್ರತಿ ಒಂದು ವಿಷಯ ಅಂದ್ರೆ ಲಂಚಿನ ಎಲ್ಲ ಮುಚ್ಚಿಸಿ ಬಾಡೊಂದು ಇಪ್ಪಿರಿ ಇನ್ನು
ಅಂದೇನು ಮುಚ್ಚಿದ ಬಾಡ್ರಿ ರೆಡಿ ಅಂತಂದುಲ್ಲ ಇರ್ತೆ ಕೇಸನ್ನು. ಅಪ್ಪಾಗ ಆ ಕೇಸ್ ಫೈಲೇ ಇಪ್ಪಂದ ನಮ್ಮೊಂದು ಎಲ್ಲಿ ಈತಿಲ್ಲ ಒಂದು ಬೈಕ್ದು ಈತು ಪೋಂಡಲ್ಲ ಅಪ್ಪ ಈ ಕ್ರಿಮಿನಲ್ ಕಸ್ಬಾಡ್ಬೇರು ಅಥವಾ ಇದನ್ನ ಕೇಸ್ ಅವು ಅಂಚ ನಿಂಗಳ ಪಾರ್ಕಿಂಗ್ ಯೂಸ್ ಇಜ್ಜಿ ಅವು ಅನ್ಬೇರು ಒಂದು ಅನ್ಬೇರು ಹೆಂಚಿನ ಪೂರ ನೂತಾಯಿ ಪೊಲೀಸರು ಬಂದ್ಬೇರು. ಅವಾಗ ನೆಕ್ಕಿಜ್ಜ ಕಾನೂನು ಒರಿಯಾಗ ಒಂಜಿ ಟೈಪ್ ಅದು ಬುಕ್ಕೋರಿ ಮುಖಂಡ್ ಐಪಂಬಿಡ ಅಯ್ಯ ನಿಕ್ಲಂಜಿನ ಮೀಡಿಯಾಗ್ಲಿಗೆ ನೋಡು ಇರಲಕ್ಕಡಂಜಿ ಈ ಸರ್ತಿ ಓಬರು ಪಣ್ಬಣ ಅಂಡ ಸೆಂಟ್ರಲ್ ಟಾದಿಪ್ಪು ಮೂಲದ ಕರ್ನಾಟಕ ಅದು ಅವಾಗ ನಾವು ಬಂದ್ರೆ ಆಫೀಸರ್ ಸರ್ವೆ ಪ್ರಕಾರ ಇಂಚ ಬಂಡ ನಂಗೆ ನ್ಯಾಯ ತಿಳ್ಕಲಿಪ್ಪು ಇದೇ ಸಾಧಾರಣ ಇದೇ ಸಿಗ್ತಾರೆ ಅವ ಗೌರ್ಮೆಂಟ್ ದಾಲ ತೊಂದರೆ ಆದಿಜಿ ಎನ್ನ ಲೆಕ್ಕ ಪ್ರಕಾರ ಅಂಚ ದಯಬಂಡ ಕೊರ್ಪು ನೈನ್ ಕೊರ್ತೇರಿ ಗ್ಯಾರಂಟಿ ಬಣ್ಣ ಕೊಡ್ತೇವೆ ಮೋದಿ ಸರ್ಕಾರ ತೊಂದರೆ ಆದಿಜಿ ನಿಮ್ಮ ಮಾತ್ರ ಐದು ಕೈದಿರ್ದು ಬಂತ ನಮ್ಮ ಮೇಲೆ ನನಗೆ ಪೂರೆಲ್ಲ ಆಡ್ಬಿಡ್ಲು ನಾವು ಕನ್ಫರ್ಮ್ ಆಯ್ತು ಅಂದ್ರೆ ಓಡ್ ಬಿಡ್ಲು ಯಾವ ಮೀಡಿಯಲ್ಲು ಅಂತೇನು ಅಭಿವೃದ್ಧಿ ಮಂತ್ರಿ ಸರ್ ಅಭಿವೃದ್ಧಿ ಮಂತು ಚೇರ್ ಮನ್ಪಿಜೆ ಉಳೆ ಉಳೆ ಅಂದೇ ಅಂತ ರೋಡ್ ಬಂತ ಮಂತ್ ದೇರು ಕರೆಕ್ಟ್ ಬಟ್ ಐಡದ ಬುಕ್ ಮಲ್ಲ ವಿಷಯ ಅಂದೇನು ಮನ್ಪಿಸಿ ಇತ್ತವೇ ಕೊರ್ಪಣ ಐಟ ವಿಷಯ ಆಯ್ತು ಫ್ರೀ ಫ್ರೀ ಲಂಚನ ಈ ಮನ್ಪಡಿತ್ತೆ ಬೇಡ ಗೌರ್ಮೆಂಟ್ ಬಸ್ಗೆ ಡೀಸೆಲ್ ಹಿಡಿದ್ರೆ ಅದನ್ನು ನೀರು ಬಿಡ್ರ ಅಂಬಂಡ ಡೀಸೆಲ್ ಬರ್ದು ಬರಿಬಾರ್ದು ಜೊತೆ ಅಂಚ ಹೇಳ್ದಾರ ಐಕ್ ನೀರು ಬಾರ್ದು ಎಲ್ಲಿ ಬಂದು ಇದು ಡೀಸೆಲ್ ಬಾಡ್ರೆ ಐನ ಗೌರ್ಮೆಂಟ್ ಬಸ್ಗು ಹಿಂದುಳಿದವರ್ಗ ಪಾಪದಕ್ಕೆ ಏರು ಉಂಡ ಅಕ್ಲೇ ಕೊರಡು ಈ ಸಾಧಾರಣ ಬಿ ಪಿ ಎಲ್ ಎ ಪಿ ಎಲ್ ಇದನ್ನ ಮಾಂತಲ್ಲ ಮೊಳಮಳಕ್ಲೇ ಮಾಂತಲ್ಲ ಉಂಡು ಇತ್ತೆ ಅವ ಬೋಡ ಮೀಡಿಯಾದ ಇರೋದೆ ಏನಿಂಜಿನ ಉಂಡು ಅದಕ್ಕೆ ಅಭಿಪ್ರಾಯ ಬಂಡ ನಿಕ್ಲ ನಿಕ್ಲಂಜಿ ಅಭಿಪ್ರಾಯ ಬಾಡದೆ ಎಂಕ್ಲೇಜಿ ಎಂಕ್ಲೇಜಿ ಕೇನ ರೈಟ್ಸ್ ಉಂಡುದಿಲ್ಲೇ ನಂಜ ಅಂದ್ರೆ ಇಂತ ಲಾಸ್ಟ್ ಇಯರ್ ದಾದಂತ ಬಂದ್ಪಾರೆ ಆಯ್ತಾ ಈ ಸರ್ತಿ ಓಟಿತೆ ಬಿ ಜೆ ಪಿ ದಕ್ಕಲು ಬಂದ್ರಿ ಧರ್ಮ ಅವರಿಯೋಡಂಡ ಬಿ ಜೆ ಪಿಗೆ ಓಟು ಪಾಡಲಿ ಅಂತ ಕಾಂಗ್ರೆಸ್ ಅಗ್ಲಿ ಬಂದ್ಪೇರು ಬಡವರಿಗೋಸ್ಕರ ಕಾಂಗ್ರೆಸ್ಗೆ ಓಟು ಆಡಿ ಅಂತ ಇರು ಹೋಯ್ಕಂದ ಎಲೆಕ್ಷನ್ ಡೈವ್ಡ್ ಮಾಂತೆಲ್ಲ ಬಂದ್ಪೇರು ಸ್ವಾಮಿ ಹೂವಲ್ಲ ಮಂತ್ರ ಉಂಡ ಉಂಡ ಬನ್ಲೆ ಉಂಡ ಇಜ್ಜಿತಾನೆ ಉಂಡ ಇಜ್ಜ ಅವು ಇರ್ಬನ್ಲೆ ಎನ್ನ ಪ್ರಕಾರ ಅವೇ ಮೀಡಿಯಾದಕ್ಕೆ ಬರ್ಪಣ ತುಲೆ 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 ಇತ್ತೆ ಒಂದು ಎಕ್ಸಾಂಪಲ್ ಏನು ಬನ್ಬೇಕೇನ್ಲೆ ಮೀಡಿಯಾದಕ್ಕೆ ಇರು ಈರು ಬಾಕಿ ಏನು ಮೂಳು ಸಾಧಾರಣ ಇರೇನು ತೂಂಡ್ಲ ಈ ರೆಂಡು ಮನ್ಪಾರ ಇಜ್ಜಿ ಎಲೆಕ್ಷನ್ ಟೈಮ್ ಮಾತ್ರ ಈ ರೆಂಡು ಬಾತಿರ್ವಾರ ದೇವಂಡ ಅವು ಇಂಚ ಅವನು ಒಂದು ಇಂಚ ಅವನು ಕನ್ಫರ್ಮೇಶನ್ ಉಂಡ ನಿಕ್ಲ ಟಿ ವಿದ ಒಂಜಿ ಸೈಡ್ ಪ್ರಕಾರ ನಿಕ್ಲೆ ಒಂಜಿ ಇಂದ ಬೋಡಿ ಪೊನ್ ಐಕೋಸ್ಕರ ಮಾತ್ರ ಬರ್ಬಾರ ಬಗ್ಗೆ ಏನು ಕನ್ಫರ್ಮೇಶನ್ ಬಂದಿಡ್ದು ನಿಕ್ಲ ಐಕ ದುಂಬು ಜನಕ್ಕೂ ಸೇವೆ ಮನ್ಪ್ಲೆ ಅವೇ ಜನ ಸೇವೆ ಮನ್ಪ್ಲೆ ಸರ್ ದಯ ಗೊತ್ತುಂಡ ನಿಕ್ಲೆಗ್ಲ ಮೀಟಿದಾಗ್ಲೆಲ್ಲ ಒಂಜಿ ಗ್ರ್ಯಾಂಡೆಡ್ ನಿಕ್ಲೆ ಜನ ಸೇವೆ ಮನ್ಪ್ಲೆ ಫಸ್ಟ್ಗೆ ಐಡ್ದು ಬುಕ್ಕ ಎಲೆಕ್ಷನ್ಗೆ ಆ ಟೈಮ್ಗೆ ಮಾತ್ರ ನಿಕ್ಲು ಬದ್ದು ಬಲೆ ಆ ಬರ್ತಕ್ಕೆ ಮಾತ್ರ ಬರ್ಪಣ ಹತ್ತು ಐಕೆ ತುಂಬ ರೋಡ್ ನಿಕ್ಲು ನಿಕ್ಲು ಮೀಡಿಯಾದಾಗ ತುಂಬ ಅದನ್ನ ಮಾಂತ ಸರಿಯಾಗ್ಬಿಟ್ಟು ಮೀಡಿಯಾದಾಗ ಉಂಟದ ಆ ಟೈಮಿಗೆ ಆಣಾಗ ಇರೋತ್ತೈನ್ ಟೈಪ್ ಮೀಡಿಯಾದಾಗ ತೋಜ್ ಬೇರು ಟಿವಿಟ್ ಸರಿ ಇನ್ನು ಓಟುಲ್ಪ ಏನ ಈಶ್ವರಂಗ್ಲ ದಕ್ಷಿಣ ಕನ್ನಡ ಜಿಲ್ಲೆನೆ ಈಶ್ವರಂಗ್ಲ ಉಂಟು ದಕ್ಷಿಣ ಕನ್ನಡ ಏನು ಪಾಕಿಸ್ತಾನ ಮೇನಲ್ಲ ಸರ್ ನನ್ನ ಸರಿ ಸರಿ ಕನ್ಫರ್ಮೇಶನ್ ಬಂದ್ರೆ ಸಾಧ್ಯ ಸರ್ ಯಾರು ಈರಿನ ಓಟ್ ಗಿರ್ಕೆಂಡ ಈರೇನು ಎರೇನು ಮಾರ್ಲೇಕ ಮನ್ಪಿಸಾರ ಇರ್ರಿ ಅವು ಖಂಡಿತ ಮನ್ಪಿಸಿದೆ ಬಟ್ ಅಕ್ಲಂಗ್ಲ ಸ್ಟಾರ್ ಅವು ಬಟ್ ಜನಕ್ಕೂ ತೀರ್ಮಾನ ಜನ ತೀರ್ಮಾನ ಅವು ಏನು ಒರಿ ಬಂದ್ರೆ ಲೆಕ್ಕ ಇದೆ ಸರ್ ಅವು ಏನತ್ತೆ ಇಂಥ ಇಂದ ಸಾವಿರ ಜನ ಬಂಡಲ್ಲ ಅವು ಲೆಕ್ಕ ಇಚ್ಚಿ ದಯಮಂಡ ಜನ ತೀರ್ಮಾನ ಅವು ಬೇತೇನೆ ಇಪ್ಪುಂಡು ಇದು ಏನು ಬೋದು ಅವ್ರಿ ಒಂದು ಈತು ಬಿರಿಯಾನಿ ಕೊರಪೆ ಬುಕ್ಕೋರು ಈತು ಒಂದು ಕೊರಪೆ ಒಣಸು ಕೊರಪೆ ಬಂದು ಅಲ್ಲೇ ಬೋದು ಓಟು ಬಾಡು ಜೀರಿ ಕನ್ಫರ್ಮಾ ಓಟು ಬಾಡು ಜೀರಾಗ್ಲಿ ಬಟ್ ಓಟು ಬಾಡು ನಾವು ಅಕ್ಲಕ್ಲೆ ಇಂಟ್ರೆಸ್ಟ್ ಅವು ಅಯ್ಯ ಏರ್ಲಿಕ್ಕೆ ಸಾಧ್ಯ ಅಂದ್ರೆ ಸಾಧ್ಯ ಇದೆ ಸರ್ ಬಟ್ ಎಡ್ಡೆ ಮನ್ಬೋಡು ಸರ್ಕಾರ ಎಡ್ಡೆ ಮನ್ಬೋಡು ಜನಕ್ಕೂ ಎಡ್ಡೆ ಮನ್ಬೋಡು ಹಿಂಗೆ ಅವು ಮಾತ್ರ ಇಪ್ಪನು ಟೋಟಲ್ ಅದು ಜನಕ್ಕೂ ಗೆಡ್ಡೆ ಅಪ್ಪಣ ಹೆಂಚಿನ ಅಭಿವೃದ್ಧಿ ಮನ್ಪಣ ಹೆಂಚಿನ ಅಂಚಿನ ಜನಕ್ಕೂ ಬರೋಡು ಬೇಲ್ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಂದ ಪದ್ಮರಾಜ್ ಪೂಜಾರಿ ಇದ್ದಾರೆ ಬಿ ಜೆ ಪಿಯಿಂದ ಬ್ರಿಜೇಶ್ ಚೌಟ ಇದ್ದಾರೆ ಸೊ ಯಾರಿಗೆ ಈ ಬಾರಿ ನಿಮ್ಮ ಮತ ನಮ್ಮ ಮತ ಕಾಂಗ್ರೆಸ್ ಇದ್ದಾರೆ ಯಾಕೆ ಬಿ ಜೆ ಪಿಗೆ ಇಲ್ಲ ಇಲ್ಲ ಅಂದರೆ ಕಾಂಗ್ರೆಸ್ ಅವ್ರು ಮಾಡಿದ ಅನ್ಯಾಯ ಚರ್ಚೆಗಳನ್ನ ರೌಡಿ ಮಾಡೋದು ಅದೇ ಕೆಲಸ ಹಾಗೆ ಯಾವುದು ಬಿ ಜೆ ಪಿ ಅದೇ ಗ್ಯಾಸಿಗೆ ರೇಟ್ ಜಾಸ್ತಿ ಎಲ್ಲದಕ್ಕೂ ರೇಟ್ ಜಾಸ್ತಿ ಮಾಡಿದ್ದಾರೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಚಹಾ ಕುಡಿಯೋ ಅಟ್ಟು ಇದಕ್ಕೆ ಮಾಡಿದ್ದಾರೆ ಎಲ್ಲದಕ್ಕೂ ಜಾಸ್ತಿ ಮಾಡಿದ್ದಾರೆ ಸುಮ್ಮನೆ ಅದು ಇದು ಡೋಗಿ ಮಾಡಿದ್ರು ಓಟ್ ಮಾಡುವಾಗ ತನಕ ಮಾತ್ರ ಅಂದರೆ ಬಿ ಜೆ ಪಿಗೆ ಹೇಳ್ತಾ ಇದೆ ಧರ್ಮ ಉಳಿಬೇಕು ಅಂತ ಹೇಳಿದರೆ ಬಿ ಜೆ ಪಿಗೆ ಓಟ್ ಹಾಕಿ ಅದು ಸುಮ್ಮನೆ ಹೇಳಿದವರು ಅದು ಇದು ಸುಮ್ಮನೆ ಹೇಳೋದು ಹೌದು ಅದು ಓಟ್ ಹಾಕುವ ತನಕ ಮಾತ್ರ ಮತ ಎಲ್ಲ ಡೋಗಿ ಒಂದು ಗ್ಯಾಸಿಗೆ 375ಗೆ 1200 ಮಾಡಿದ್ದಾರೆ ಪೆಟ್ರೋಲಿಗೆ ಸರ್ 100 ರೂಪಾಯಿ ಚಿಲ್ಲರೆ ಮಾಡಿದ್ದಾರೆ ಎಲ್ಲ ಆಗಿ ಮಾಡಿದ್ದಾರೆ ಟೋಟಲ್ ಆಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಯಾವ್ದು ಬರ್ಬೋದು ಅದು ಇಲ್ಲಿ ಕಾಂಗ್ರೆಸ್ ಬರೋದು ಮತ್ತೆ ಇಲ್ಲಿ ಅಂತಂದ ಹೇಳಿ ಯಾವುದಿಲ್ಲ ಸೆಂಟ್ರಲ್ ಅಲ್ಲಿ ಸೆಂಟ್ರಲ್ ಹೇಳಿ ಯಾವುದಿಲ್ಲ ಸರ್ ಅಲ್ಲಿ ಡೋಗಿ ಮಾಡಿದಾರಲ್ಲ ಮಾಡ್ತಾರಲ್ಲ ಸರ್
ಅಂದ್ರೆ ಟೋಟಲ್ ಆಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬರ್ತದೆ, ಇಲ್ಲಿ ಬರ್ಬೋದು ಸರ್, ಬರ್ತದೆ ಬರ್ತದೆ. ಹೌದು, ನಮ್ದು ತುಂಬಾ ಉಂಟು, ಒಂದು 75 ಚಿಲ್ಲರೆ ಓಟು ಉಂಟು ನಮ್ದು. ಅದು ಬಿಳಿಯೂರು. ಹೌದು, ಆಲ್ಬರ್ಟ್ ಲೋಬೋ ಸರ್. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತಿದೆ. ಬಿಜೆಪಿಯಿಂದ ಬ್ರಿಜೇಶ್ ಚೌಟ ಇದ್ದಾರೆ, ಕಾಂಗ್ರೆಸ್ಸಿಂದ ಪದ್ಮರಾಜ್ ಪೂಜಾರಿ ಅವರಿದ್ದಾರೆ. ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ಖಂಡಿತವಾಗಿ ಕಾಂಗ್ರೆಸ್ಸಿಗೆ. ಇಲ್ಲ, ಕಾಣ್ತಾ ಇಲ್ಲ, ಎಲ್ಲ ನಮ್ಮದು ಯಾವುದು ಇಂಪ್ರೂವ್ಮೆಂಟ್ ಇಲ್ಲ, ಎಲ್ಲ ಟೊಳ್ಳು ಭರವಸೆಗಳು. ಕಾಂಗ್ರೆಸ್ಸಲ್ಲಿ ಏನು ತೊಂದರೆ ಇಲ್ಲ, ಎಲ್ಲ ಭರವಸೆ ಕೊಡ್ತಾರೆ, ಎಲ್ಲ ಜಾತ್ಯತೀತ ಮನೋಭಾವನೆ ನಡೀತಾ ಇದ್ದಾರೆ, ಪ್ರಜಾಪ್ರಭುತ್ವ ರಾಷ್ಟ್ರ ಗೌರವ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಬಿಜೆಪಿಯಿಂದ ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಆಗಲಿಲ್ಲ, ಎಲ್ಲ ವಿಷಯದಲ್ಲೂ ತೊಂದರೆ ಆಗ್ತಾ ಇದೆ, ಜನಸಾಮಾನ್ಯರಿಗೂ ತೊಂದರೆ ಆಗಿದೆ. ಅಂಥ ವಿಷಯದಲ್ಲಿ ಬಿಜೆಪಿಗೆ ನಾನು ಮತ ಇಲ್ಲ. ಅಂದರೆ ಬಿಜೆಪಿಗೆ ಹೇಳ್ತಾ ಇದೆ ಧರ್ಮ ಉಳಿಬೇಕಂದ್ರೆ ಬಿಜೆಪಿಗೆ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ, ಇದರ ಬಗ್ಗೆ ಏನು? ಖಂಡಿತವಾಗಿ ಅದು ಸುಳ್ಳು. ಧರ್ಮ ಧರ್ಮಗಳ ನಡುವೆ ಜಗಳವೇ ಹೊರತು ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲ. ಕಾಂಗ್ರೆಸ್ಸಲ್ಲಿ ಎಲ್ಲರಿಗೂ ಬಾಳಲಿಕ್ಕೆ ಹಕ್ಕಿದೆ, ಸಮ ಬಾಳಿಗೆ ಅವಕಾಶ ಇದೆ. ಸರ್, ಥ್ಯಾಂಕ್ ಯು. ದಕ್ಷಿಣ ಕನ್ನಡದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಸೊ ಬಿಜೆಪಿಯಿಂದ ಬ್ರಿಜೇಶ್ ಚೌಟ ಇದ್ದಾರೆ, ಕಾಂಗ್ರೆಸ್ಸಿಂದ ಪದ್ಮರಾಜ್ ಪೂಜಾರಿ ಇರ್ತಾರೆ. ನಿಮ್ಮ ಮತ ಯಾರಿಗೆ ಸರ್? ನಮ್ಮದು ಜಾತ್ಯತೀತವಾದಂತಹ ಸಿದ್ಧಾಂತ ಇರುವಂಥ ಪಕ್ಷಕ್ಕೆ ಅದು ಕೂಡ ಒಂದು ಬದಲಾವಣೆ ಒಂದು ಆಗಬೇಕು ಅಂತ ಹೇಳಿ, ಮತ್ತು ಕೋಮುವಾದವನ್ನು ಮಟ್ಟ ಹಾಕುವಂಥ ಒಂದು ಸುಸಜ್ಜಿತವಾದಂಥ ಒಂದು ಪಕ್ಷಕ್ಕೆ. ಅಂದರೆ ಅದು ಯಾವ ಪಕ್ಷ? ಪಕ್ಷ ಕಾಂಗ್ರೆಸ್ ಪಕ್ಷ. ಈಗ ಸದ್ಯಕ್ಕೆ ಇರುವುದು ಪ್ರಬಲ ಪೈಪೋಟಿ ಕೊಡುವಂಥ ಪಕ್ಷ ಇದ್ದರೆ ಮೈತ್ರಿಕೂಟವಾಗಿ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಈಗ ಒಂದು ದೇಶದ ಬೇಡಿಕೆಯಾಗಿದೆ, ಅದು ಬಡವರ ಮತ್ತು ನಿರ್ಗತಿಕರ ಒಂದು ಬೇಡಿಕೆಯಾಗಿದೆ. ಸರ್ವಾಧಿಕಾರಿ ಧೋರಣೆಯನ್ನು ತೊಲಗಿಸಲು ಈ ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಅನಿವಾರ್ಯತೆ ಆಗಿದೆ ದೇಶಕ್ಕೆ. ಅಂದರೆ ಈ ಬಾರಿ ನಿಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದ್ಮರಾಜ್ ಪೂಜಾರಿ? ಪದ್ಮರಾಜ್ ಪೂಜಾರಿ ಖಂಡಿತ ಗೆಲ್ತಾರೆ ಅವರು. ಸೆಂಟ್ರಲ್ ಯಾವುದು? ಸೆಂಟ್ರಲಲ್ಲೂ ಕೂಡ ಈ ಸರ್ತಿ ಬದಲಾವಣೆಯ ಒಂದು ವಾತಾವರಣ ಇದೆ. ಮತ್ತೇನು ಅಂತ ಮೈತ್ರಿಕೂಟವಾಗಿ ಬರುವಂಥ ಚಾನ್ಸಸ್ ಇದೆ, ಇಂಡಿಯಾಕ್ಕೆ ಒಂದು ಚಾನ್ಸಸ್ ಇದೆ. ಅಂದರೆ ಬಿಜೆಪಿಗೆ ಯಾಕೆ ಮತ ಬೇಡ ಅಂತ ಹೇಳ್ತೀವಿ? ಬಿಜೆಪಿದ ಅವಸ್ಥೆ ಗೊತ್ತುಂಟಲ್ಲ, ಜನರಿಗೆಲ್ಲ ಬೆಸತು ಹೋಗಿದೆ. ಸುಳ್ಳು ಭರವಸೆಯನ್ನು ಕೊಟ್ಟು, ಸುಳ್ಳು ಭರವಸೆಯನ್ನು ಕೊಟ್ಟು, ಮತ್ತು ಹಿಂದುತ್ವ ಅಂತ ಹೇಳಿ, ಹಿಂದುತ್ವ ಅಂತ ಹೇಳಿ ಹಿಂದುತ್ವಕ್ಕೆ ಏನೂ ಮಾಡಲಿಲ್ಲ ಅವರು. ಹಿಂದುತ್ವ ಅಂತ ಕೇವಲ ಮತಕ್ಕೆ ಬೇಕಾಗಿ ಮಾತ್ರ ಹಿಂದುತ್ವ ಅಂತ ಹೇಳಿದ್ದವರು ಹೊರತು ಹಿಂದೂ ಧರ್ಮಕ್ಕೋಸ್ಕರ ಅವರು ಏನು ಅವರ ಕಷ್ಟಕ್ಕೆ ಪರಿಹಾರವನ್ನು ಇದುವರೆಗೂ ಅವರು ಮಾಡಲೇ ಇಲ್ಲ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಧರ್ಮ ಉಳಿಬೇಕು ಅಂತ ಹೇಳಿದರೆ ಬಿಜೆಪಿಗೆ ಮತ ಹಾಕಿ ಅಂತ ಹೇಳಿ. ಧರ್ಮ 75 ವರ್ಷದಲ್ಲಿ ಹಿಂದೂಗಳು ಎಲ್ಲಿ ನಾಶ ಆಗಿದ್ದಾರೆ? ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಹಿಂದೂಗಳಿದ್ದಾರೆ, ಸಿದ್ದರಾಮಯ್ಯ ಅವರು ಹಿಂದೂ, ಡಿ ಕೆ ಶಿವಕುಮಾರ್ ಅವರು ಹಿಂದೂ, ಪರಮೇಶ್ವರ್ ಅವರು ಹಿಂದೂ, ಮನಮೋಹನ್ ಸಿಂಗ್ 10 ವರ್ಷ ಪ್ರಧಾನಮಂತ್ರಿ ಅವರು ಕೂಡ ಹಿಂದೂ. ಎಲ್ಲಿ ಹಿಂದೂಗಳ ಅಪಾಯದಲ್ಲಿದ್ದಾರೆ? ಹಿಂದೂಗಳು ಎಲ್ಲ ಪಕ್ಷದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ, ಅದೆಲ್ಲ ಸುಳ್ಳು. ರಾಜ್ಯಕ್ಕೋಸ್ಕರ ಧರ್ಮವನ್ನು ತರ್ತಾ ಇದ್ದಾರೆ ರಾಜ್ಯ. ಇವರಿಗೆ ಅಭಿವೃದ್ಧಿ ಇಲ್ಲ, ಇವರಿಗೆ ಏನು ಒಂದು ಇಂಚು ರಾಮರ ಹಾಕಿಯ ಅಥವಾ ಒಂದು ಜನರಿಗೆ ನೀರು ಕೊಟ್ಟ ಅಥವಾ ಏನು ಬೆಲೆ ಏರಿಕೆಯ ನಿಯಂತ್ರಣ ಮಾಡಿಯ ಏನು ಗೊತ್ತಿಲ್ಲ. ಎಲೆಕ್ಷನ್ ಬರುವಾಗ ಹಿಂದುತ್ವ 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 ಅಂತ ಹೇಳಿ, ಇವರಲ್ಲಿ ಬಂಧುತ್ವ ಇಲ್ಲ, ಕೇವಲ ಹಿಂದುತ್ವ ಮಾತ್ರ. ಸರ್, ಈ ಬಾರಿ ಕರ್ನಾಟಕ ಚುನಾವಣೆ ನಡೆಯಿತು, ಆ ಟೈಮಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟರು. ಸೊ 5 ಗ್ಯಾರಂಟಿ ಇವಾಗ ಎಲ್ರಿಗೂ ಸಿಗ್ತಾ ಇದೆ, ಅದರಿಂದ ಏನಾದರೂ ಕಾಂಗ್ರೆಸ್ಗೆ ಲಾಭ ಆಗ್ಬೋದು ಅನಿಸ್ತಾ ಇದೆಯಾ? ಖಂಡಿತವಾಗಿಯೂ ಅದು ಸದುಪಯೋಗ ಪಡೆದಂಥ ವ್ಯಕ್ತಿಗಳು ಚಿಂತಿಸುವಂಥ ಒಂದು ಕಾಲ ಇದು. ಇನ್ನು ಒಂದು ವೇಳೆ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಬಂದರೆ ಖಂಡಿತವಾಗಿ ಇದನ್ನು ಅವರು ನಿಲ್ಲಿಸುವಂಥ ಎಲ್ಲ ಮುನ್ಸೂಚನೆ ಕೂಡ ಕಾಣ್ತಾ ಇದೆ. ಆದ್ದರಿಂದ ಜನರು ಗ್ಯಾರಂಟಿಯ ಒಂದು ಭರವಸೆಯಲ್ಲಿ ಪ್ರೀತಿಯಿಂದ ಸರ್ಕಾರವನ್ನು ಬದಲಿಸುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಬರುವಂಥ 75% ಚಾನ್ಸಸ್ ಉಂಟು, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಒಂದು ಬದಲಾವಣೆ, ಮತ್ತು ಸೆಂಟ್ರಲಲ್ಲೂ ಕೂಡ ಬದಲಾವಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇವೆ, ಇಲ್ಲಂತ ಹೇಳಲಿಕ್ಕಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಮಗಳಿತ ಬರ್ತ ಅಂತ ಅಲ್ಲ ಸಂತೆ ಬಾರ ಪುತ್ರ ಇನಿ ದೇವಸ್ಥಾನ ತಗೊಂಡೋಗಿ ಮಗಳಿತ ಕುಂಬರಾಟುಲ್ಲ ನಾಳೆಯನ್ನು ಕೊಡ್ತಾನೆ. ಅಲ್ಲಿತ್ತ ಬರ್ಪ ಅಂತ ನಾಲಂಟ ತವ ಏನು ನಾಲಂಟತೆಗೆ ಬರ್ತಾನೆ ಬಸ್ಕು. ಇರು, ಈ ಸರ್ತಿ ಓಟ್ ಏರಿಗೆ ಪಾಡ್ನ ಬಿಜೆಪಿಗೆ? ಬಿಜೆಪಿಗ ಪಂಡ ಏರಿಗೆ? ದಕ್ಷಿಣ ಜಿಲ್ಲೆ ಬ್ರಿಜೇಶ್ ಔಟಲ್ಲಿರಿ, ಕಾಂಗ್ರೆಸ್ ಪದ್ಮನಾಭ ಪೂಜಾರಿ ಉಳ್ಳಿರಿ, ಈ ಏರಿಗೆ ಪಾಡ್ಬಾರಿ. ನಾವು ಬತ್ತೀಜರು ಓಟ್ ತಾಕಿ ಬರೋಡತ್ತೆ ಬರೋಡತ್ತೆ ಎಂಕ್ಲಲ್ಲಿ ಬತ್ತೀಜರು ಬರೋಡತ್ತೆ. ಈರಿಗೆ ಕಾಂಗ್ರೆಸ್ ಸರ್ಕಾರದ 2000 ರೂಪಾಯಿ ಮತ ಬರೋದು ಇತ್ತಮ್ಮರ ಅನ್ಕೊ ಬರ್ಪುಜಿಗದ ಆಯ್ತಂದ್ಕೊಂತಿದ್ದಿ ಇತ್ತೆ ಎಷ್ಟು ಸರ್ತಿ ಹೆಂಗೆ 2 ಸರ್ತಿ ಹತ್ತನೋ ಒಂದು 3 ಸರ್ತಿ ಹತ್ತನೋ ಅಂತಿದ್ದೆ. ಅವು ಈಗ ಗೊಂತಿದ್ದೆ ಅಂಕ ನೀ ಬ ನಾನು ಬರ್ಪುಜಿಂದ ಬಂದರೆ ಕಟ ಜಮಂಟ್ರು ಪೋತೇರ ಅನ್ನ ಸುಳದಾವಾಗು ಅನ್ನೋ ಚಿಂಗ ಏ ಪಂಡಲ್ಲ ಹೊರ ಬರ್ಪಣಿಂದ ಬಂದೇರಿ. ಕರೆಂಟ್ ಮಾತ್ರ ಫ್ರೀ ಬರೋದು ಅವುಂಡು
ಒಂದು ಬಸ್ ಮತ ಈ ರೀತಿ ಬರೋಂದಿಲ್ಲ ಅಂತ ಬಸ್ ಮತ ಫ್ರೀ ಏರಿಯಾಗೆ ಅಂದೆ ಬಸ್ ಮತ ಫ್ರೀ ಬಸ್ ಫ್ರೀ ಬಸ್ ಬರೋಂದಿಲ್ಲ ಅಂದೆ ಒಂದು ಅರಿ ಮತದಿಕ್ಕೆ ಒಂದು ಅರಿ ಬಂಡ ಅರಿ ಇಲ್ಲ ಕಾಸಲ ಬರೋಂದಿಲ್ಲ ಅರಿ ಸಿಕ್ಕತ್ತೈತಿ ಸಿಂಗಳದ ಬತ್ತಿ ಜಂಕ್ಲೆಗೆ ಈ ತಿಂಗಳ ಈ ಸಿಂಗಳದ ಬತ್ತಿ ದುಮ್ಮನ ಸರಾಗ ಬತ್ತಂದಿತ್ತು ಅರಿ ಇತ್ತ ಒಂದು ಅಮಾಸಕಾರಿ ಇತ್ತು ಸಿಂಗಳ ಒಂದು ಒಂದು ಬತ್ತಂದು ಅರಿ ಬತ್ತಿ ಜೀತ್ನೆಟಲ್ಲ ಎಂಕ್ಲೆಗೆ ಅಪ್ಪಂಡ ಇರೆಗೆ ಕಾಂಗ್ರೆಸ್ ಸರ್ಕಾರ ಪಣ್ಣಂಚಿನ ಕರೆಂಟ್ ಫ್ರೀ ಉಂಡು 2000 ರೂಪಾಯಿ ಬರೋಂದುಂಡು ನಾವು ಬತ್ತಿ ಉಂಡು ನೆಕ್ಕ ದುಮ್ಮನ ಸಿಕ್ಕತ್ತಂದು ಮುರಂತಕ ಬರೋಂದಿಚ್ಚಿ ಆ ಊರನೇ ಬರೋಂದುಂಡು ಅರ್ಧ ಗಂಟೆ ಪೋರ ಅರ್ಧ ಗಂಟೆ ಒಂದು ಗಂಟೆ ಪೋಡು ಎಂಕ್ಲಿ ಪೋರ ಕಾರ್ತ ಬರೀಟಿ ಇಲ್ಲ ಪೋಪಣ ಅರ್ಪಣಿ ಸುತ್ತ ಪೋಡು ಎಂಕ್ಲಿಗೆ ಅವನು ನಡತ್ತೇಗಪ್ಪ ಓಟ್ ಮಾಡ್ಪಾರ ಕರ್ನಾಟಕ ಸರ್ಕಾರ ಈತ ಮತ ಗುರುತನದ ಸೊ ಓಟ್ ಏರಿಗೆ ಹೊಡ್ಪಾರ ಕಾಂಗ್ರೆಸ್ ಹೊಡ್ಪಾರ ಬಿಜೆಪಿ ಹೊಡ್ಪಾರ ಅವು ಏನು ಏರಿಗಿಂತ ಫಣ್ಣ ಐತೆ ಏನು ಏರಿಗಿಂತ ಫಣ್ಣೇರ ಪೂಜತ್ತ ಪೈಸೆ ಕೊರ್ಪೇರು ಪೈಸೆ ಇರಗಿತ್ತ ಕಾಂಗ್ರೆಸ್ ಅದೇ ಕೊರ್ತೀನಿ ಬಿಜೆಪಿ ತಾಕ್ಲಿ ಬಿಜೆಪಿ ತಾಕ್ಲಾ ಎಲ್ಲ ಓಟ ಓಟ ನಗೇರ್ ಕಾಸು ಕೊರ್ಪೇರ್ ಹಾಕ್ಲಿಗ ಅತ್ತ ಕಾಸು ಕೊರ್ನಾಕ್ಲೆ ಕೊರೋಡ ಎತ್ತ ಓಟು ಅತ್ತ ಅಪ್ಪ ಕಾಂಗ್ರೆಸ್ ಕೊರ್ತು ಜೇರಗಿತ್ತೆ ಗ್ಯಾರಂಟಿ ಸರ್ಕಾರ ಮತ್ತೆ ಗ್ಯಾರಂಟಿ ಯೋಜನೆ ಮತ್ತೆ ಬತ್ತೀಜ ಬತ್ತೀನಿ 2000 ಪೈಸೆ ಬತ್ತೀನಿ ಕರ್ತ ಪೈಸೆ ಬರ್ಪುಂಡು ಸಿದ್ದರಾಮಯ್ಯ ಅರಿ ಬತ್ತೀಜ ಅವು ಬರ್ಪುಂಡು 2000 ನೆಕ್ಕದು ಸಿಕ್ಕತ್ತಂಡೆ ನೋಕ ಅರಿತಾಳ ಸಿಕ್ಕತ್ತಂಡೆ ನನ್ನತ್ತ ಸೋಡಾತಿ ಅರಿ ಬತ್ತೀಜ ಎಂಕ್ಲೆ ಈ ಸಿಂಗಳ್ತ ಅಪ್ಪ ಓಟ್ ಏರಿಗಿತ್ತ ಲಾಸ್ಟ್ ಇಯರ್ ಏರಿಗಿಂತೇನು ಕೇಂದ್ರ ಸರ್ಕಾರ ಇರ್ಬೋದು ಮೋದಿ ಬರೋಡ ರಾಹುಲ್ ಗಾಂಧಿ ಮೋದಿ ಮೋದಿ ಆತಂಕ್ಲೆ ಮಾಂತ ಸಹಾಯ ಮಂತನೆ ಅಂದ ಅರತ ಮಾತಂಕ್ಲೆ ಸಹಾಯ ಕೊರ್ನೆ ಆರತ ಮುಂದೆ ಕರೆಂಟ್ ಪೂರ ಮಾಡ್ಪಾಯ್ನೆ ಇಲ್ಲಿ ಇಲ್ಲಿ ನಾರ್ತ ಮಾಡ್ಪಾಯ್ನೆ ಇರ್ ಮೋದಿ ಆತ ಆತ ಎಂಕ್ಲೆ ಒಂದು ಸಾರಿ ಮಾರ್ಕೊಂಡಿಲ್ಲ ಅಡೆ ಬರಿಯರ ಮಾರ್ಕೊದ್ದಿ ಎಂಕ್ಲೆ ಬರಿಯರ ಹಾಂ ಓಟು ಪಾಡ್ರಿ ಇರ್ನ ಹಕ್ಕತ್ತವು ಇರು ಏರಿಯಾಗ ಪಾಡ್ಪಾರ ಹಾಕ್ಲಿಕ್ಕೆ ಇನ್ನು ಇರ್ಲ ಕೆನೆಯ ರಜ್ಜಿ ಪಣ್ಯ ರಜ್ಜಿ ಓಕೆ ಥ್ಯಾಂಕ್ ಯು ಅಮ್ಮ